ಕಾವೇರಿ ಕೂಗಲಿ ನಮ್ಮ ಜೊತೆ ಇದ್ರಿ, ಈಗ ಮಣ್ಣು ಉಳಿಸಿ ಜೊತೆ ಇದ್ದೀರಿ. ನಾನು ಯಾವಾಗಲೂ ಇರ್ತೀನಿ. ಆ ಬದ್ಧತೆ ಇಷ್ಟವಾಯ್ತು. ಪ್ರತಿ ಮೂರನೇ ಭಾನುವಾರ ನಮ್ಮ ತಂದೆ ತಾಯಿ ನಮ್ಮನ್ನ KRS ಗೆ ಕರ್ಕೊಂಡು ಬರ್ತಿದ್ರು. ಮಧ್ಯಾಹ್ನ ಇಡೀ ಆಟ ಆಡ್ತಿದ್ವಿ. ನಾನು 500 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಸುಸ್ತಾಗಿ ನಿದ್ದೆ ಬೇಕು ಅನ್ಸ್ತಿತ್ತು. ಕುದುರೆ ಮೇಲ ನಾನು 100 ದಿನ ಬದುಕುಳಿಯಲ್ಲ ಅಂದ್ಕೊಂಡಿದ್ರು. ಅವರಿಗೆ ಸದ್ಗುರುಗಳ ನಿಜವಾದ ಶಕ್ತಿ ಗೊತ್ತಿಲ್ಲ. 1 ಕೋಟಿ ಭೂಮಿತ್ರರನ್ನ ಮಾಡಿದ್ರೆ ನಿಮಗೊಂದು ರೈಡ್ ಕೊಡ್ತೀನಿ. ಸಮಂತಾಗೆ 2.5 ಕೋಟಿ ಹೇಳಿದ್ದೀನಿ. ಸಮಂತಾಗೆ 2.5 ಕೋಟಿ ಕಷ್ಟ ಏನಲ್ಲ ಸದ್ಗುರು. ನಮಸ್ಕಾರ ಸದ್ಗುರು. ಖುಷಿ ಆಗ್ತಿದೆ ಭೇಟಿಯಾಗಿ. ತುಂಬಾ ಖುಷಿ ಆಗ್ತಿದೆ ಸದ್ಗುರು. ಈ ಅವಕಾಶಕ್ಕೆ ಧನ್ಯವಾದಗಳು. ಕಾವೇರಿ ಕೂಗಿನಲ್ಲಿ ನಮ್ಮ ಜೊತೆ ಇದ್ದೀರಿ, ಈಗ ಮಣ್ಣು ಉಳಿಸಿ ಜೊತೆ ಇದ್ದೀರಿ. ನಾನು ಯಾವಾಗಲೂ ಇರ್ತೀನಿ. ಆ ಬದ್ಧತೆ ಇಷ್ಟ ಆಯ್ತು. ನಾನು ಯಾವಾಗಲೂ ಇರ್ತೀನಿ, ಉಳಿದ ಫಾಲೋವರ್ಸ್ಗಳ ಹಾಗೆ. ಸದ್ಗುರು, ನೀವು ಮೈಸೂರಿನಲ್ಲಿದ್ರಿ, ಇಲ್ಲೇ ಬೆಳೆದದ್ದು ಅಂತ ಗೊತ್ತು. ಕಳೆದ 30-40 ವರ್ಷಗಳಲ್ಲಿ ಮೈಸೂರು ಯಾವ ರೀತಿ ಬದಲಾಗಿದೆ, ಈಗ ಇದನ್ನ ನೋಡಿದಾಗ ಏನನ್ಸುತ್ತೆ? ನಾವು ಚಿಕ್ಕವರಾಗಿದ್ದಾಗ ಪ್ರತಿ ಮೂರನೇ ಭಾನುವಾರ ಅಪ್ಪ ಅಮ್ಮ ನಮ್ಮನ್ನ KRS ಗೆ ಕರ್ಕೊಂಡು ಬರ್ತಿದ್ರು. ಆಗ ಬೇರೆ ರೋಡ್ ಇರಲಿಲ್ಲ, ಡ್ಯಾಮ್ ಮೇಲೆ ಬರಬೇಕಿತ್ತು. ನಾವು ಉತ್ಸುಕರಾಗಿರ್ತಿದ್ವಿ. ರೆಡ್ ಲೈಟ್ ಬಂದಾಗ ಹೋಗೋ ಹಾಗಿಲ್ಲ, ಗ್ರೀನ್ ಲೈಟ್ ಬಂದಾಗ ಹೋಗ್ಬೋದು. ಆಗ ಇವನ್ನೆಲ್ಲ ನೋಡಿರಲಿಲ್ಲ, ರಸ್ತೆನ ಈ ರೀತಿ ನಿಯಂತ್ರಿಸೋದನ್ನು. ಪ್ರತಿ ಮೂರನೇ ಭಾನುವಾರ ಬರ್ತಿದ್ವಿ. ನಮಗೆ 10-12 ವರ್ಷಗಳಾದಮೇಲೆ 2 ತಿಂಗಳಿಗೆ ಒಂದು ಸಲ ಆಯಿತು. ನಂತರ ಕಮ್ಮಿ ಆಗ್ತಾ ಬಂತು, ನಾವು ದೊಡ್ಡವರಾದ ಹಾಗಿಲ್ಲ. ಆಮೇಲೆ ನಾನು, ನನ್ನ ಹೆಂಡತಿ ರಾಧೆ ಚಿಕ್ಕವಳಿದ್ದಾಗ ಪದೇ ಪದೇ ಬರ್ತಿದ್ವಿ. ಆದರೆ ಸಂಜೆ ಬರ್ತಿರಲಿಲ್ಲ, ಯಾಕೆಂದರೆ ನನಗೆ ಈ ಪ್ರವಾಸಿ ಸೆಟಪ್ ಇಷ್ಟ ಆಗ್ತಿರಲಿಲ್ಲ. ಹಾಗಾಗಿ ಹಗಲು ಹೊತ್ತು ಬರ್ತಿದ್ವಿ. ಆ ಕಡೆ ವಿಶ್ವೇಶ್ವರಯ್ಯ ಕೆನಾಲ್ ಇದೆ, ಅಲ್ಲಿ ಸಾಕಷ್ಟು ಹಣ್ಣಿನ ಮರಗಳಿವೆ. ನಮ್ಮದೊಂದು ಸಣ್ಣ ಗುಂಪು ಮಾಡಿಕೊಂಡು ಅಲ್ಲಿಗೆ ಬಂದು ಫ್ರಿಸ್ಬಿ ಆಡ್ತಿದ್ವಿ. ಮಧ್ಯಾಹ್ನ ಕಳೆಯೋವರೆಗೂ ಆಟ ಆಡಿ ಹೋಗ್ತಿದ್ವಿ. ಇದು ಪ್ರವಾಸಿ ತಾಣ ಆಗೋದಕ್ಕೂ ಮೊದಲು. ಆದರೆ ನಾವು ಚಿಕ್ಕವರಿರುವಾಗ ಇಡೀ ಉದ್ಯಾನವನ್ನು ಈ ಮಾಮೂಲು ಬಲ್ಬುಗಳನ್ನು ಹಚ್ಚಿ ಅಲಂಕರಿಸ್ತಿದ್ರು. ಕಣ್ಣು ಕೋರೈಸೋ ಕೆಂಪು, ಹಸಿರು, ನೀಲಿ ಬಣ್ಣದ ಬಲ್ಬುಗಳು. ಅವೆಲ್ಲ ಈಗ ಇಲ್ಲ ಅಂತ ಅನಿಸುತ್ತೆ. ಇಲ್ಲ, ನನಗೆ ಯಾವ ವರ್ಷ ಅಂತ ನೆನಪಿಲ್ಲ. ಆದರೆ ಫಿಲಿಪ್ಸ್ನವರು ಇಲ್ಲಿ ಬೆಳಕಿನ ಅಲಂಕಾರ ಮಾಡೋ ಕಾಂಟ್ರಾಕ್ಟ್ ತೊಗೊಂಡ್ಮೇಲೆ ಅವರು ಇದನ್ನು ಬಹಳ ಮಂದವಾಗಿ ಮಾಡಿದರು, ಚೆನ್ನಾಗಿತ್ತು. ಆದರೆ ಮೈಸೂರಿನ ಜನರು ಇಷ್ಟಪಡಲಿಲ್ಲ. ಇದು KRS ಅಲ್ಲ, KRS ಅಂದರೆ ಹೇಗಿರಬೇಕು ಅಂತೆಲ್ಲ. ನಂತರ ಅವರು ಡ್ಯಾನ್ಸಿಂಗ್ ಫೌಂಟೇನ್ ಅಥವಾ ಡೈನಮಿಕ್ ಫೌಂಟೇನ್ಗೆ ಮಾತ್ರ ಮಾಡಿದರು. ಈಗಲೂ ಅಲ್ಲಿನ ಲೈಟಿಂಗ್ ಸ್ವಲ್ಪ ಮಂದವಾಗಿದೆ. ಅದು ಜಗಮಗಿಸ್ತಿಲ್ಲ, ತುಂಬಾ ಮಂದವಾಗಿದೆ. ಯಾಕೆಂದರೆ ಫೌಂಟೇನ್ ಕಾಣ್ತಿಲ್ಲ. ಆಗ ಫೌಂಟೇನ್ ತುಂಬಾ ಜಗಮಗಿಸ್ತಿತ್ತು, ಆಗ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆ ಹಸಿರು ಮಂಟಪ ದಟ್ಟ ಹಸಿರಾಗಿತ್ತು. ದಟ್ಟ ಹಸಿರು ಅಂದರೆ ಅರಮನೆ ಹೇಗೆ ದೀಪದಲ್ಲಿ ಬೆಳಗ್ತಿತ್ತೋ ಹಾಗೆ ಹಸಿರು ಮಂಟಪದ ಹಾಗಿರ್ತಿತ್ತು, ಪ್ರಕಾಶಮಾನವಾಗಿತ್ತು. ಈಗದಕ್ಕೆ ಹಸಿರು ಬಣ್ಣ ಹಚ್ಚಿದರೆ ಮೊದಲಿನ ಹಾಗೆ ಕಾಣ್ತಿಲ್ಲ, ಬೆಳಕನ್ನು ಕಮ್ಮಿ ಮಾಡಿದ್ದಾರೆ. ಬಹುಶಃ ನಗರ ಹಾಗೆ ಇದೆ ಅನ್ಸುತ್ತೆ. ಮೈಸೂರು ನಗರ ಬಹುತೇಕ ಹಾಗೆ ಇದೆ ಅನ್ಸುತ್ತೆ. ಇಲ್ಲ, ತುಂಬ ಬದಲಾಗಿದೆ. ಈಗಲೂ ಆ ಶಾಂತತೆ ಸ್ವಲ್ಪ ಮಟ್ಟಿಗಿದೆ, ಬೆಂಗಳೂರಿನ ಹಾಗಲ್ಲ. ಅದನ್ನು ಹಾಗೆ ಕಾಪಾಡಿಕೊಳ್ಳುತ್ತೆ ಅಂದ್ಕೋತೀನಿ. ಬೆಂಗಳೂರಿಗೆ ಇಲ್ಲಿಂದ ವಿಮಾನನೂ ಇರೋದ್ರಿಂದ ದೊಡ್ಡ ನಗರಕ್ಕೆ ಹೋಗಬೇಕಂದ್ರೆ 1 ಗಂಟೆಯಲ್ಲಿ ಅಲ್ಲಿರಬಹುದು. ಹೌದು, ನಿಜ. ಹಾಗಾಗಿ ಅರಮನೆ ಮತ್ತು ಉದ್ಯಾನಗಳ ನಗರ ಅನ್ನೋ ಹೆಸರನ್ನು ಉಳಿಸ್ಕೊಳ್ಳುತ್ತೆ ಅಂದ್ಕೋತೀನಿ. ನಿಜ, ತುಂಬ ಸುಂದರವಾಗಿದೆ. ನೀವು 30,000 ಕಿಲೋಮೀಟರ್ಗಳ ಗುರಿಯ ಕೊನೆಯಲ್ಲಿದ್ದೀರಿ, ದೃಢವಾಗಿ ಸಾಕ್ತಿದ್ದೀರಿ. ನಾನೇನಾದರೂ 500 ಕಿಲೋಮೀಟರ್ಗಳ ಪ್ರಯಾಣ ಮಾಡಿದರೆ ಸುಸ್ತಾಗಿ ನಿದ್ದೆ ಮಾಡಬೇಕು ಅನ್ನಿಸ್ತಿತ್ತು. ಯಾವುದರ ಮೇಲೆ, ಕುದುರೆ ಮೇಲ? ಅದನ್ನೇ ಹೇಳಕ್ಕೆ ಹೊರಟಿದ್ದೆ. ಯುವಕರೆಲ್ಲ ನಾಚಿಕೆ ಪಟ್ಕೊಳ್ಳೋ ಹಾಗೆ ಮಾಡಿದ್ದೀರಿ, ಹೇಗೆ ಸಾಧ್ಯ ಇದು? ಎಲ್ಲರೂ ಈ ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತು, ಆದರೆ ಕೇಳಲೇಬೇಕು, ಹೇಗೆ ಮಾಡ್ತೀರಿ ಇದನ್ನ? ಇನ್ನರ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳ್ತಾನೆ ಇದ್ದೀನಿ, ಸರಿನಾ? ಅದಕ್ಕಿದು ಉತ್ತರನ? ಹೌದು, ಯಾಕೆಂದರೆ ಯಾವುದೇ ಯಂತ್ರ ತಗೊಳ್ಳಿ, ಯಾವುದೇ ಆಗಲಿ, ಯಾವುದೇ ಕಾರ್ಯವಿಧಾನ ಸರಿಯಾಗಿ ಇಂಜಿನಿಯರ್ ಮಾಡಿದರೆ ಅತ್ಯಂತ ಕಡಿಮೆ ಘರ್ಷಣೆಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಮೂಲಭೂತವಾಗಿ ಒಳ್ಳೆ ಇಂಜಿನಿಯರಿಂಗ್ ಅಂದರೆ ಘರ್ಷಣೆಯನ್ನು ತೆಗೆದುಹಾಕಿದ್ದೀರಿ ಅಂತ. ಅದು ಯಾವೆಲ್ಲ ಚಟುವಟಿಕೆ ಮಾಡುತ್ತೋ ಅವು ಬಹುತೇಕ ಸರಾಗವಾಗಿ ಸಲೀಸಾಗಿ ಆಗುತ್ತೆ. ಇದು ಕೂಡ ಒಂದು ಸಂಕೀರ್ಣವಾದ ಕಾರ್ಯವ್ಯವಸ್ಥೆ.
ಮನುಷ್ಯನ ಕಾರ್ಯವ್ಯವಸ್ಥೆ ಸಂಕೀರ್ಣವಾದ್ದು. ಮುಖ್ಯವಾದ ಸಂಗತಿ ಅಂದರೆ ಎಲ್ಲ ಘರ್ಷಣೆಯನ್ನು ತೆಗೆದುಹಾಕೋದು. ನಿಮ್ಮೊಳಗೆ ಘರ್ಷಣೆ ಇದ್ದರೆ ಅದರ ಅರ್ಥ ನಿಮ್ಮ ಜೀವನದಲ್ಲಿ ನೀವೇ ಒಂದು ಸಮಸ್ಯೆ ಅಂತ. ಆಗ ಉಳಿದ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸ್ತೀರಿ? ನೀವೇ ಸಮಸ್ಯೆಯಾಗಿರುವಾಗ ಇದೊಂದನ್ನು ನೀವು ನಿರ್ಧರಿಸಬೇಕು. ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೀವಿ. ಹೆಚ್ಚು ಸಕ್ರಿಯವಾಗಿದ್ದಷ್ಟು ಹೆಚ್ಚು ಸಮಸ್ಯೆಗಳನ್ನು ಎದುರಿಸ್ತೀವಿ. ಪರವಾಗಿಲ್ಲ, ಆದರೆ ನಿಮ್ಮ ಜೀವನದಲ್ಲಿ ನೀವೇ ಸಮಸ್ಯೆ ಆಗಬಾರ್ದು. ಬೇರೆಯವರ ಜೀವನದಲ್ಲಿ ಖಂಡಿತ ಆಗಿ ಆ ಸ್ವಾತಂತ್ರ್ಯ ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ನೀವೇ ಸಮಸ್ಯೆ ಆಗಬಾರ್ದು ಅಲ್ವಾ? ನೀವು ಮಾಡೋ ಅತ್ಯಂತ ಮೂರ್ಖ ಕೆಲಸ ಅದು. ಬಹುತೇಕ ಜನರಿಗೆ ಅವರದ್ದೇ ಯೋಚನೆಗಳು ಭಾವನೆಗಳು ಬಹಳ ದೊಡ್ಡ ಸಮಸ್ಯೆಯಾಗಿವೆ. ಅವರಿಗೆ ಬೇರೆ ಯಾರೂ ಶತ್ರುಗಳು ಬೇಕಿಲ್ಲ, ತಾವೇ ಆ ಕೆಲಸನ ಚೆನ್ನಾಗಿ ಮಾಡ್ತಿದ್ದಾರೆ. ಅದು ನಿಜ, ಹೌದು. ಹಾಗಾಗಿ ಇನ್ನರ್ ಇಂಜಿನಿಯರಿಂಗ್, ಈ ಯಂತ್ರ ಸಲೀಸಾಗಿ ಸಾಗುತ್ತೆ, ಘರ್ಷಣೆ ಇಲ್ಲ. 30,000 ಕಿಲೋಮೀಟರ್ ವರೆಗೆ ಆ 100 ದಿನ ನಾನು ಬದುಕುಳಿಯಲ್ಲ ಅಂದ್ಕೊಂಡಿದ್ರು, ಆದರೆ ಇನ್ನೂ ಇದ್ದೀನಿ. ಇನ್ನೊಂದು 250 ಕಿಲೋಮೀಟರ್ ತಲುಪ್ ಬಿಡ್ತೀನಿ. ಅವರಿಗೆ ಸದ್ಗುರುಗಳ ನಿಜವಾದ ಶಕ್ತಿ ಗೊತ್ತಿರಲಿಲ್ಲ, ಈಗ ಅವರಿಗೆ ಗೊತ್ತಾಗಿದೆ. ನನಗೆ ನಿಮ್ಮಷ್ಟು ವಯಸ್ಸಾದಾಗ ಹೀಗೆ ರೈಡ್ ಮಾಡೋದಾದ್ರೆ ಹೇಗೆ ಸಾಧ್ಯ? ನೀವೇನ್ ಮಾಡಿದ್ರಿ? ನಾನು ಆಗ್ಲೇ ಮಾತು ಕೊಟ್ಟಿದ್ದೀನಿ ಸಮಂತಾಗೆ. ಏನಂತ? ಒಬ್ಬ ಇಂಡೋನೇಷ್ಯನ್ ಹುಡುಗಿಗೆ ಮಾತು ಕೊಟ್ಟಿದ್ದೆ, ಅವರು ಪ್ರಸಿದ್ಧ ನಟಿ. ಏನಂತ ಪ್ರಾಮಿಸ್ ಮಾಡಿದ್ರಿ? ನೀವು 1 ಕೋಟಿ ಭೂಮಿತ್ರರನ್ನ ತಂದ್ರೆ ನನ್ನ ಜೊತೆ ರೈಡ್ ಮಾಡಬಹುದು ಅಂತ. ನಾನು ದುಬೈನಲ್ಲಿದ್ದಾಗ ಅವರಲ್ಲಿಗೆ ಬಂದು ನಿಮ್ಮ ಜೊತೆ ಸವಾರಿ ಮಾಡೋಕ್ಕೆ ಬಂದಿದ್ದೀನಿ, ಸಾಕಷ್ಟು ಜನರನ್ನ ಭೂಮಿತ್ರರನ್ನಾಗಿಸಿದ್ದೀನಿ ಅಂದರು. 1 ಕೋಟಿ ಆಗಿತ್ತಾ? ಗೊತ್ತಿಲ್ಲ, ನಾನು ಲೆಕ್ಕ ಮಾಡಲಿಲ್ಲ. ಮಾಡಿದ್ದೀನಿ ಅಂದರು. ನಾನು UAE ಆಗ್ರೋ ಫಾರ್ಮ್ನಲ್ಲಿದ್ದೆ, ಅವರದ್ದು ಫಾರ್ಮ್ ಇದೆ. ಅವರು ಅಲ್ಲಿಗೆ ಬಂದರು, ಹೊಸ ಹೆಲ್ಮೆಟ್ ಕೂಡ ತಂದಿದ್ದೀನಿ ಅಂತಂದರು. ಅದರ ಮೇಲೆ ಮಣ್ಣು ಉಳಿಸಿ ಸ್ಟಿಕ್ಕರ್ ಇತ್ತು. ನಿಜಕ್ಕೂ ತಯಾರಾಗಿದ್ದೀರಾ ಅಂದೆ, ಯಾಕೆಂದರೆ ತಾಪಮಾನ ವಿಪರೀತ ಹೆಚ್ಚಿತ್ತು. ಅವತ್ತು ಹೊರಗೆ ತಾಪಮಾನ 50-54 ಇತ್ತು. ಅವರು ನನ್ನ ಹಿಂದೆ ಕೂತರು. ನಾವು ಹೊರಟ್ವಿ. ಅಲ್ಲಿನ ವೇಗದ ಮಿತಿ 160. ನಾನು 160 ಹೋಗ್ತಿದ್ದೆ. 15 ನಿಮಿಷದಲ್ಲಿ ಸದ್ಗುರು ಐ ಲವ್ ಯು, ಆದರೆ ದಯವಿಟ್ಟು ನಿಲ್ಲಿಸಿ ಅಂದರು. ಅವರಿಗೆ 15 ನಿಮಿಷ ಕೂರು ಅವಕಾಶ ಸಿಕ್ತು. ಅವರು ನಿಜಕ್ಕೂ ಅದೃಷ್ಟವಂತರು. ಆದರೆ ಪಾಪ ಸುಸ್ತಾಯ್ತು, ವಿಪರೀತ ಸೆಕೆ ಇತ್ತು. ನೀವು ಯಾವಾಗಲೂ ಅದೇ ವೇಗದಲ್ಲೇ ಹೋಗೋದಾ ಅಥವಾ ಜಾಸ್ತಿನಾ? ಅದನ್ನೆಲ್ಲ ಹೇಳೋಲ್ಲ. ನಾನು ಜೀವನಕ್ಕೆ ತುಂಬ ಕನೆಕ್ಟ್ ಆಗೋದು ಆಗಲೇ ವೇಗದಲ್ಲಿ. ಜರ್ಮನಿಯಲ್ಲಿ ಅದು ಅಪರಾಧ ಅಲ್ಲ, ಹಾಗಾಗಿ ಹೇಳಬಹುದು. ಖಂಡಿತ 160 ಜಾಸ್ತಿನೇ ಆಗಿದ್ರೆ. ನನ್ನ ಬೈಕ್ನ 275 ಮಿತಿಯಲ್ಲಿಟ್ಟಿದ್ದಾರೆ, ಎಲೆಕ್ಟ್ರಾನಿಕಲಿ ಆ ಮಿತಿಯಲ್ಲಿಟ್ಟಿದ್ದಾರೆ. ಅದನ್ನ ತೆಗೆದ್ರೆ ಬಹುಶಃ 330 ಅಥವಾ 340 ಹೋಗಬಹುದು. ಸದ್ಯ 275 ಮಿತಿ ಇದೆ. ನಿಮ್ಮ ಹಿಂದೆ ಬರೋ ವಾಹನಕ್ಕೆ ನಿಮ್ಮಷ್ಟೇ ವೇಗವಾಗಿ ಬರೋಕೆ ಸಾಧ್ಯನಾ? ಕೆಲವೊಮ್ಮೆ ಬರ್ತಾರೆ. ಸರಿ ಸರಿ, ಹಾಗಿದ್ರೆ ನಾನು 1 ಕೋಟಿ ಭೂಮಿ ಮಿತ್ರರನ್ನ ಗುರಿ ಇಟ್ಕೋಬೇಕು. 1 ಕೋಟಿ ಭೂಮಿತ್ರರು ಸಿಕ್ಕರೆ ನನಗೂ ರೈಡ್ ಬೇಕು ಅಂತ ಸ್ಟ್ರೈಕ್ ಮಾಡಬಹುದಲ್ವಾ? ಸ್ಟ್ರೈಕ್ ಮಾಡೋದು ಬೇಡ, ರೈಡ್ ಸಿಗುತ್ತೆ. ಹಾಗಿದ್ರೆ ಸರಿ, ಖಂಡಿತ ಮಾಡ್ತೀನಿ. ಸಮಂತಾಗಿ 2.5 ಕೋಟಿ ಹೇಳಿದ್ದೀನಿ, ನೀವು ಕೇವಲ 1 ಕೋಟಿ ಅಂತಿದ್ದೀರಿ. ಅಯ್ಯೋ ಹಾಗನ್ಬೇಡಿ, ಸಮಂತಾಗಿ 2.5 ಕೋಟಿ ಸಾಧ್ಯ. ಸದ್ಯ ನನಗೆ ಅಷ್ಟೊಂದಾಗಲ್ಲ. ಸರಿ 1 ಕೋಟಿ. ಸರಿ ಸರಿ 1 ಕೋಟಿ. ಇದು ರಹಸ್ಯವಾಗಿ ಇರಲಿ, ಬೇರೆಯವರಿಗೆ ಅವಕಾಶ ಕೊಡಬೇಡಿ. ನನ್ನ ಪ್ರಶ್ನೆ ಏನಂದ್ರೆ, ನೀವು ಯುವಕರಾಗಿದ್ದಾಗ ಅಥವಾ ಚಿಕ್ಕವರಿದ್ದಾಗ ಅಂಥದ್ದೇನ್ ಮಾಡಿದ್ರಿ ಈಗ ನೀವು ಹೀಗಾಗೋದಕ್ಕೆ? ಬಹುಶಃ ನಾವು ಅದನ್ನು ಮಾಡಬಹುದು ಅಂತ ಕೇಳ್ತಿದ್ದೀನಿ. ನಾನು ಮಾಡಿದ ಒಂದು ಮುಖ್ಯವಾದ ಸಂಗತಿ ಅಂದರೆ ಯಾವುದರ ಜೊತೆನೂ ನನ್ನನ್ನು ಗುರುತಿಸಿಕೊಳ್ಳಲಿಲ್ಲ, ಎಲ್ಲದರಲ್ಲೂ ತೊಡಗಿಕೊಂಡಿದ್ದೆ. ಕುಟುಂಬ, ಧರ್ಮ, ರಾಜಕೀಯ ಎಲ್ಲದರಲ್ಲೂ, ಆದರೆ ಯಾವತ್ತೂ ಗುರುತಿಸಿಕೊಳ್ಳಲಿಲ್ಲ. ಶಾಲೆ, ಶಿಕ್ಷಣ, ಮುಖ್ಯವಾಗಿ ಶಿಕ್ಷಣ. ಗುರುತಿಸಿಕೊಳ್ಳಲಿಲ್ಲ ಅಂದರೆ ಹೇಗೆ? ನೋಡಿ, ಯಾವುದರ ಜೊತೆನೋ ಗುರುತಿಸ್ಕೊಂಡ್ರೆ ಪೂರ್ವಗ್ರಹಗಳು ಬರುತ್ತವೆ. ಉದಾಹರಣೆಗೆ ರಾಷ್ಟ್ರೀಯತೆ ಅಥವಾ ಧರ್ಮ, ಅದರೊಂದಿಗೆ ಗುರುತಿಸ್ಕೊಂಡ್ರೆ ದಿಢೀರನೆ ಪೂರ್ವಗ್ರಹಗಳು ಬರುತ್ತವೆ. ನನ್ನದೆಲ್ಲ ಚೆನ್ನಾಗಿ ಕಾಣುತ್ತೆ, ಬೇರೆಯವರದ್ದೆಲ್ಲ ಕೆಟ್ಟದಾಗಿ ಕಾಣುತ್ತೆ. ನಾನು ಯಾವುದರೊಂದಿಗೂ ಗುರುತಿಸ್ಕೊಳ್ಳಲಿಲ್ಲ. ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ನೋಡಿದೆ. ಹೇಗಿದೆಯೋ ಹಾಗೆ ಅದನ್ನು ನೀವು ನೋಡಿದರೆ
ಜೀವನದಲ್ಲಿ ಸಾಗೋದು ನಿರಾಯಾಸವಾಗುತ್ತೆ. ಈಗ ಸಮಸ್ಯೆ ಏನಂದರೆ ಜನರು ತುಂಬ ಆಳವಾಗಿ ಗುರುತಿಸಿಕೊಳ್ತಾರೆ, ಅದರಿಂದಾಗಿ ಬಲವಾದ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ನೀವು ಅಭಿಪ್ರಾಯ ಅಂತೀರಿ, ನಾನು ಪೂರ್ವಗ್ರಹ ಅಂತೀನಿ. ನಾನೇನು ಅನ್ನೋ ಬಗ್ಗೆ ನಿಮ್ಮದೊಂದು ಅಭಿಪ್ರಾಯ ಇದೆ, ಅದೊಂದು ಪೂರ್ವಗ್ರಹ. ನಾಳೆ ನಾನು ನಿಮ್ಮ ಯೋಚನೆಗಿಂತ ಭಿನ್ನವಾಗಿ ಬೇರೆಯೇನೂ ಆಗಬಹುದು. ಅಭಿಪ್ರಾಯ ಮಾಡಿಕೊಂಡ ಕೂಡಲೇ ಪೂರ್ವಗ್ರಹ ಪೀಡಿತರಾಗ್ತೀರಿ. ಸದ್ಯ ಈ ಬಲವಾದ ಅಭಿಪ್ರಾಯಗಳನ್ನು ಹೊಂದೋದು ತಮ್ಮ ಹಕ್ಕು ಅಂತಾರೆ, ನನ್ನದೇ ಅಭಿಪ್ರಾಯಗಳಿವೆ ಅಂತಾರೆ. ಈಗೇನು ನಾಗರಿಕರು ಅನ್ನಿಸ್ಕೊಂಡಿದ್ದಾರೆ, ಅವರೇನು ಮಾಡ್ತಾರಂದರೆ ನನ್ನ ಅಭಿಪ್ರಾಯನ ನೀವು ಒಪ್ಕೊಳ್ಳಿ, ನಿಮ್ಮದನ್ನು ನಾನು ಒಪ್ಕೊಳ್ತೀನಿ, ನಾನು ನಿಮ್ಮ ಬೆನ್ನನ್ನು ಕೆರಿತೀನಿ, ನೀವು ನನ್ನದನ್ನು ಕೆರೀರಿ, ಆಗ ಸಮಸ್ಯೆ ಇರಲ್ಲ ಅಂತ. ಇದು ಅಸಂಬದ್ಧ. ಕೊನೆ ಪಕ್ಷ ನಿಮ್ಮ ಅಭಿಪ್ರಾಯ ಸರಿ ಅಂದುಕೊಂಡು ಅದಕ್ಕಾಗಿ ಹೋರಾಡಿದರೆ ಅದನ್ನು ಶ್ಲಾಘಿಸ್ತಿದ್ದೆ. ನಿಮ್ಮದನ್ನು ನಾನು ತಗೊಳ್ತೀನಿ, ನನ್ನದನ್ನು ನೀವು ತಗೊಳ್ಳಿ. ಸರಿ, ಇಬ್ಬರು ಮೂರ್ಖರು ಜೊತೆಯಾಗ್ತಾರೆ. ಜನರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನನ್ನೊಂದಿಗೆ 25-30 ವರ್ಷಗಳಿಂದ ಇರೋರನ್ನ ನೋಡಿದಾಗ ಕೂಡ ಅವರ ಬಗ್ಗೆ ಯಾವುದೇ ಅಭಿಪ್ರಾಯ ಇಟ್ಕೊಂಡು ನೋಡಲ್ಲ. ಈಗ ಹೇಗಿದ್ದಾರೆ ಅನ್ನೋದನ್ನಷ್ಟೇ ನೋಡ್ತೀನಿ. ಇವತ್ತು ಏನಾಗಿದ್ದಾರೆ ಅಂತಷ್ಟೇ ನೋಡ್ತೀನಿ. ಯಾಕಂದರೆ ಕಳೆದ 25 ವರ್ಷಗಳಲ್ಲಿ ಏನಾಗಿದ್ದರು ಇವತ್ತು ಅದೇ ಆಗಿರಬೇಕು ಅಂತಿಲ್ಲ. ಹಾಗಾಗಿನೇ ಮನುಷ್ಯ ಮುಖ್ಯ. ಯಾಕಂದರೆ ಅವನು ಯಾವಾಗಲೂ ಒಂದು ಸಾಧ್ಯತೆ. ನಾವು ಒಂದು ಕಾರ್ಯಕ್ರಮನ ಆರಂಭಿಸಿದ್ವಿ, ಮಾನವ ಸಂಪನ್ಮೂಲ ಕಾರ್ಯಕ್ರಮದ ರೀತಿ. ನಾನಂದೆ ಮಾನವ ಸಂಪನ್ಮೂಲ ಅಲ್ಲ, ಅವನೊಂದು ಸಾಧ್ಯತೆ. ಹಾಗಾಗಿ ಮಾನವ ಸಾಧ್ಯತೆ ಅಂದ್ವಿ, ಸಂಪನ್ಮೂಲ ಅಲ್ಲ. ಸಂಪನ್ಮೂಲ ಅಂದರೆ ನಮಗೆ ಅದರ ಪ್ರಮಾಣ, ಗುಣಮಟ್ಟ ಗೊತ್ತು. ಮರಳು, ಕಬ್ಬಿಣ, ಸ್ಟೀಲ್ ಇವೆಲ್ಲದರ ಗುಣ ನಮಗೆ ಗೊತ್ತು, ಅದೇನು ಅಂತ ಗೊತ್ತು, ಅದರಿಂದ ಏನು ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಮನುಷ್ಯ ಹಾಗಲ್ಲ, ಅವನು ಸಂಪನ್ಮೂಲ ಅಲ್ಲ, ಸಾಧ್ಯತೆ. ಮನುಷ್ಯನನ್ನು ಸರಿಯಾಗಿ ಪೋಷಿಸಿದರೆ ಕಲ್ಪನೆಯೂ ಮಾಡಲಾಗದ್ದನ್ನು ಅವನು ಮಾಡ್ತಾನೆ, ಯಾವತ್ತೂ ಕಲ್ಪಿಸ್ಕೊಳ್ಳದೇ ಇರೋದನ್ನು. ನೋಡಿ, ಈ 100 ದಿನಗಳ ಪ್ರಯಾಣದ ಬಗ್ಗೆ ಜನವರಿ 3ಕ್ಕೆ ಇದನ್ನು ಘೋಷಿಸಿದಾಗ ಜನರು ಇದನ್ನು ಅಸಾಧ್ಯ ಅಂದುಕೊಂಡ್ರು. ನೀವು ಮಾಡಿ ಅಷ್ಟೇ ಅಂದೆ. ಇದನ್ನು ನಂಬದ ಕೆಲ ಜನರು ವೃತ್ತಿಪರ ಏಜೆನ್ಸಿಗಳ ಮೊರೆ ಹೋಗಿ ಇಂತಹ ಪ್ರಯಾಣನ ಯಾರು ಏರ್ಪಡಿಸಿದ್ದು, ವ್ಯವಸ್ಥೆಗಳನ್ನು ಯಾರು ನೋಡ್ಕೊಳ್ತಾರೆ ಅಂತೆಲ್ಲ ವಿಚಾರಿಸಿದರು. ಆ ವೇಳಾಪಟ್ಟಿ ನೋಡಿದವರೆಲ್ಲ ಇದು ಸಾಧ್ಯ ಇಲ್ಲ ಅಂದರು. 27 ದೇಶಗಳಲ್ಲಿ ಈ 8 ರಾಜ್ಯಗಳಲ್ಲಿ ನಿರಂತರವಾಗಿ ನಿರಾಯಾಸವಾಗಿ ಬಂದ್ವಿ, ಯಾವುದೇ ಅನಿರೀಕ್ಷಿತ ಬದಲಾವಣೆ ಇಲ್ಲದೆ. ಅಂಥ ಸಂದರ್ಭಕ್ಕೆ ಅಂತ ಸಮಯನೇ ಇಟ್ಟಿರಲಿಲ್ಲ ನನಗಾಗಲಿ ಬೈಕ್ಗಾಗಲಿ. ಒಂದು ದಿನ ಬೈಕಿಗೆ ಏನಾದರೂ ಆದರೆ ಅಥವಾ ನನಗೆ ಏನಾದರೂ ಆದರೆ ಆಗ ಏನು ಅನ್ನೋ ಯೋಜನೆಯೇ ಇರಲಿಲ್ಲ. 100 ದಿನಗಳ ಪ್ಲಾನ್. ದೇಹದ ವಿಷಯ ಬಂದಾಗ ಅದು ನಿಮ್ಮ ದೇಹ, ಇದು ನನ್ನ ದೇಹ. ಮಣ್ಣಿನಲ್ಲಿ ಹೂತಾಗ ಅದು ನಿಜ ಅಲ್ಲ ಅಂತ ಗೊತ್ತಾಗುತ್ತೆ. ಕೊನೆ ಪಕ್ಷ ಈಗ ಅದು ನಿಮ್ಮ ದೇಹ, ಇದು ನನ್ನ ದೇಹ, ಇದು ನನ್ನ ಮನಸ್ಸು, ಅದು ನಿಮ್ಮ ಮನಸ್ಸು. ಆದರೆ ಇದು ನನ್ನ ಜೀವ, ಅದು ನಿಮ್ಮ ಜೀವ ಅಂತಿಲ್ಲ. ಇದೊಂದು ಜೀವಂತ ಬ್ರಹ್ಮಾಂಡ. ನಾನೊಂದು ಸ್ವಲ್ಪ, ನೀವೊಂದು ಸ್ವಲ್ಪ ಹಿಡಿದಿಟ್ಕೊಂಡಿದ್ದೀವಿ. ಎಷ್ಟನ್ನು ನಿಮ್ಮೊಳಗೆ ಹಿಡಿದಿಟ್ಕೊಂಡಿದ್ದೀರೋ ನಿಮ್ಮ ಉಪಸ್ಥಿತಿ, ಅನುಭವ ಅಷ್ಟು ಮಹತ್ವದ್ದಾಗಿರುತ್ತೆ. ಇನ್ನರ್ ಇಂಜಿನಿಯರಿಂಗ್ ಮತ್ತು ಯೋಗದ ಇತರ ಅಂಶಗಳೊಂದಿಗೆ ಜನರ ಜೀವನದಲ್ಲಿ ಇದನ್ನೇ ತರೋಕ್ಕೆ ನೋಡ್ತಿದ್ದೀವಿ. ಒಂದು ಜೀವವಾಗಿ ನಿಮ್ಮನ್ನು ವರ್ಧಿಸೋಕ್ಕೆ, ಒಂದು ಮನಸ್ಸಾಗಿ, ವ್ಯಕ್ತಿಯಾಗಿ ಅಲ್ಲ, ಒಂದು ಜೀವವಾಗಿ ನೀವು ವರ್ಧಿಸೋ ಜೀವವಾಗಬೇಕು. ಅಂದರೆ ನೀವಿಲ್ಲಿ ಸುಮ್ಮನೆ ಕೂತಾಗಲೂ ಜೀವನದ ಅನುಭವ ಪರಿಣಾಮಕಾರಿಯಾಗಿರುತ್ತೆ. ಸದ್ಯ ಬಹುತೇಕರಿಗೆ ಅದು ಪರಿಣಾಮಕಾರಿಯಾಗೋಕ್ಕೆ ಏನಾದರೂ ಮಾಡಬೇಕು. ಏನೂ ಮಾಡದೆ ಪರಿಣಾಮಕಾರಿಯಾದರೆ ಆಗ ನಿಮ್ಮ ಕಾರ್ಯಗಳು ನಿರಾಯಾಸವಾಗುತ್ತೆ. ಏನಾಗುತ್ತೆ ಆಗಲ್ಲ ಅನ್ನೋ ಒತ್ತಡ ಇರಲ್ಲ. ಹೇಗಿದ್ರೂ ನಿಮ್ಮ ಅಸ್ತಿತ್ವ ಮಹತ್ವಪೂರ್ಣವಾಗಿದೆ, ಇದು ಎಲ್ರಿಗೂ ಆಗಬೇಕು. ಇದಕ್ಕಾಗಿನೇ ಮಣ್ಣು ಉಳಿಸಿ ಅನ್ನೋದು ಪ್ರಜ್ಞಾವಂತ ಪ್ರಪಂಚ ಅನ್ನೋ ಬ್ಯಾನರ್ ಅಡಿ ಇರೋದು. ಹೌದು, ಸೂಕ್ತವಾದದ್ದು. ಎಲ್ಲರೂ ಯೋಚಿಸಬೇಕು ಯಾಕೆ ಅದನ್ನ ಪ್ರಜ್ಞಾವಂತ ಪ್ರಪಂಚ ಅಂತಿರೋದು ಅಂತ. ನಾವು ಅಷ್ಟು ಅರಿವಿಲ್ಲದೆ ಬದುಕ್ತಿದ್ದೀವಿ. ಯುವ ಪೀಳಿಗೆ ವಿಷಯ ಬಂದಾಗ ಹೌದು, ನೀವು ಈ ಯುವ ಪೀಳಿಗೆಯ ನಾಯಕರು ಸದ್ಗುರು. ಆದರೆ ನಾನು ಕೇಳ್ತಿರೋ ಪ್ರಶ್ನೆಯಲ್ಲಿ ನೀವು ಸೇರಿಕೊಳ್ಳಲ್ಲ, ಯಾಕಂದರೆ ನಾವು ಮೂರ್ಖರು, ನನಗೆ ಉತ್ತರ ಬೇಕು. ನೀವು ಹೇಳಿದ್ರಿ ಯುವ ಪೀಳಿಗೆಯನ್ನ ಚೆನ್ನಾಗಿ ಪೋಷಿಸ್ತಿಲ್ಲ, ಅದು ಒಳ್ಳೆಯದಲ್ಲ. ಯುವ ದೇಶವಾಗಿರೋ ಭಾರತದಲ್ಲಿ ಯುವಜನರು ಸರಿಯಾದ ದಾರಿಳಿದ್ರೆ ಅದ್ಭುತ ಕೆಲಸಗಳಾಗತ್ವೆ. ನಾವು ಯುವಜನರು ಕನ್ಫ್ಯೂಷನ್ನಲ್ಲಿದ್ದೀವಿ, ಸ್ಪಷ್ಟತೆ ಇಲ್ಲ, ಯಾವುದ್ರ ಬಗ್ಗೆನೂ ಫೋಕಸ್ ಇಲ್ಲ. ಅದನ್ನ ಬದಲಾಯಿಸೋದು ಹೇಗೆ? ಏನನ್ನೋ ಮಾಡಬೇಕು ಅಂದ್ಕೊಂಡಾಗ ಅದನ್ನ ಮಾಡಲೇಬೇಕು, ಬಿಡಬಾರ್ದು. ನೋಡಿ, ಈ ಬೋರ್ಡ್ ಓದ್ತೀರಾ? ರಾಯಲ್. ಒಂದೊಂದೇ ಅಕ್ಷರ ಓದಿ. ROYAL.
ಓ ಇಂಗ್ಲಿಷ್ ಅಕ್ಷರಗಳು ಬರುತ್ತವೆ. ಇಲ್ಲ, ಇದನ್ನು ಕಲಿಯೋಕೆ ಎಷ್ಟು ವರ್ಷ ಬೇಕಾಯಿತು? ಇಂಗ್ಲಿಷ್ನ 26 ಅಕ್ಷರಗಳನ್ನು ಕೊನೆ ಪಕ್ಷ 3-4 ವರ್ಷಗಳು. ಅದರಿಂದ ಪದಗಳನ್ನು ಮಾಡೋಕ್ಕೆ ಎಷ್ಟು ವರ್ಷ ಬೇಕಾಯಿತು? ಇನ್ನೊಂದಿಷ್ಟು ವರ್ಷ. ವಾಕ್ಯ ಮಾಡೋಕ್ಕೆ ಎಷ್ಟು ವರ್ಷ? ಇನ್ನೊಂದು 2-3 ವರ್ಷ. ದೊಡ್ಡ ಲೇಖನ ಬರೆಯೋಕ್ಕೆ ಎಷ್ಟು ವರ್ಷ? 5-6 ವರ್ಷ. ತುಂಬ ಸಮಯ. ಒಂದು ಸರಳವಾದ ಭಾಷೆ ಕಲಿಯೋಕ್ಕೆ ಅಷ್ಟೊಂದು ಸಮಯ ತಗೊಳ್ತೀವಿ. ಜೀವನದ ಅತ್ಯಂತ ಮುಖ್ಯ ಅಂಶಗಳ ವಿಷಯ ಬಂದಾಗ ಜನರು ಸದ್ಗುರು ಆ ಮಹತ್ವದ ಸಲಹೆಯನ್ನು 2 ನಿಮಿಷದಲ್ಲಿ ಕೊಡಿ ಅಂತಾರೆ. ಅಂದರೆ ಜನರು ತಮ್ಮ ಜೀವನಕ್ಕೆ ಸಾಕಷ್ಟು ಮಹತ್ವ ಕೊಡುತ್ತಿಲ್ಲ. ಜೀವನ ಮುಖ್ಯವಾದರೆ ಅದರ ಒಳಿತಿಗೆ ಒಂದಿಷ್ಟು ಸಮಯ ನೀಡೋದು ಮುಖ್ಯ ಅಲ್ವಾ? ನೀವು 30-32 ಗಂಟೆ ಸಮಯ ಕೊಡಿ. ನಾವು ಏನನ್ನು ಕಲಿಸ್ತೀವಿ ಅದರಿಂದ ನಿಮ್ಮ ಕೆಮಿಸ್ಟ್ರಿ ಆನಂದಭರಿತವಾಗುತ್ತೆ. ನೀವಿಲ್ಲಿ ಸುಮ್ಮನೆ ನಿಂತರೂ ಆನಂದದಲ್ಲಿರ್ತೀರಿ. ನೀವು ಸ್ವಭಾವತಃ ಸಂತಸಭರಿತರಾದರೆ ನೀವು ಸಮಸ್ಯೆಯಾಗಲ್ಲ. ಸದ್ಯ ನಿಮ್ಮದೇ ಸಮಸ್ಯೆಗಳು ನಡೀತಿವೆ. ಜೀವನದಲ್ಲಿ ಸಮಸ್ಯೆಗಳಿರುತ್ತವೆ. ಚಟುವಟಿಕೆಗಳನ್ನು ಹೆಚ್ಚು ಮಾಡಿದಷ್ಟು ಹೆಚ್ಚು ಸಮಸ್ಯೆಗಳಿರುತ್ತವೆ. ಆದರೆ ನೀವು ಸಮಸ್ಯೆ ಅಲ್ಲ. ಇದಾಗಬೇಕು ಅಂದರೆ ಸ್ವಭಾವತಃ ಸಂತಸಭರಿತರಾಗಬೇಕು. ಇದಕ್ಕೆ ಬೇರೆ ಬೇರೆ ದಾರಿಗಳಿವೆ. ಸರಳವಾದ್ದು ಅಂದರೆ ನಿಮ್ಮ ಕೆಮಿಸ್ಟ್ರಿ ಸಂತಸಭರಿತವಾದರೆ ನೀವು ಸಂತಸದಿಂದಿರ್ತೀರಿ. ಜನರು ಮದ್ಯ ಮಾತ್ರೆಯಿಂದೆಲ್ಲ ಪ್ರಯತ್ನಿಸ್ತಿದ್ದಾರೆ. ಕೆಲಸ ಮಾಡುತ್ತೆ, ಆದರೆ ಸ್ವಲ್ಪ ಸಮಯ. ಆಮೇಲೇನಾಗುತ್ತೆ ಅಂತ ನಿಮಗೆ ಗೊತ್ತು. ಇನ್ನೊಂದು ದಾರಿ ಇದೆ, ಯಾಕೆಂದರೆ ಇದು ವಿಶ್ವದಲ್ಲೇ ಅತಿ ದೊಡ್ಡ ರಾಸಾಯನಿಕ ಕಾರ್ಖಾನೆ. ಬಹಳ ಸಂಕೀರ್ಣ ಮತ್ತು ವ್ಯವಸ್ಥಿತವಾದ ರಾಸಾಯನಿಕ ಕಾರ್ಖಾನೆ ಇಲ್ಲಿದೆ. ಈ ಕಾರ್ಖಾನೆ ಒಳ್ಳೆ ನಿರ್ವಾಹಕರಾದರೆ ನೀವು ಆನಂದನ ಉಂಟು ಮಾಡಿಕೊಳ್ತೀರಾ ಅಥವಾ ತೊಳಲಾಟನ? ಆನಂದವನ್ನು. ನೀವು ಕೆಟ್ಟ ನಿರ್ವಾಹಕರಾದರೆ ತೊಳಲಾಟ, ಚಿಂತೆ, ಗೊಂದಲಗಳನ್ನು ಉಂಟು ಮಾಡಿಕೊಳ್ತೀರಿ ಅಷ್ಟೇ. ಅದು ನಮ್ಮ ಕೈಯಲ್ಲಿದೆ. ಹೌದು, ಅದನ್ನು ನಿರ್ವಹಿಸದೆ, ಅದಕ್ಕೆ ಸಾಕಷ್ಟು ಗಮನ ಕೊಡದೆ, ಅಗತ್ಯ ಕೆಲಸಗಳನ್ನು ಮಾಡದೆ ಜಗತ್ತನ್ನು ಸ್ಪರ್ಶಿಸಿದರೆ, ಒಳ್ಳೆಯ ಉದ್ದೇಶದಿಂದಲೇ ಸ್ಪರ್ಶಿಸಿದರೂ ಕೇವಲ ಹಾನಿ ಉಂಟು ಮಾಡ್ತೀರಿ. ಮಣ್ಣಿಗೆ ಆಗಿರೋದು ಅದೇನೆ. ಮಣ್ಣಿಗೆ ಅದೇ ಆಗಿರೋದು. ಮಣ್ಣು ನಾಶ ಆಗುತ್ತಿರೋದು ಅಲ್ಲಿ ಯಾವುದೋ ಕೆಟ್ಟ ಶಕ್ತಿ ಕೂತು ಭೂಮಿನ ನಾಶ ಮಾಡಬೇಕು ಅನ್ನೋದರಿಂದಲ್ಲ, ಮನುಷ್ಯನ ಖುಷಿ ಮತ್ತು ಒಳಿತನ್ನ ಬೆನ್ನತ್ತಿನೇ ಆಗಿದ್ದು. ನನಗೂ ಒಂದು ನೀಸ್ ನೆಕ್ಕಿ ಇದ್ದಾರೆ, ಮಕ್ಕಳು ಎಲ್ಲ ಸಿಟಿಯಲ್ಲಿ ಬೆಳೀತಿದ್ದಾರೆ. ಮೋಸ್ಟ್ ಆಫ್ ದ ಯೂತ್ ಇನ್ ಅರ್ಬನ್ ಸೆಟಪ್ಸ್, ವಿಲೇಜ್ ಬದಿ ಅಂತಲ್ಲ, ಅರ್ಬನ್ ಸೆಟಪ್ಸ್. ದೇ ವುಡ್ ನಾಟ್ ಈವನ್ ರಿಮೆಂಬರ್, ಅವ್ರ ನೆನಪು ಇರೋಲ್ಲ ಲಾಸ್ಟ್ ಟೈಮ್ ಬೇರ್ ಫುಟ್ ಮಣ್ಣಲ್ಲಿ ಯಾವ ಕಾಲಿಟ್ಟಿದ್ದಾರೆ. ಯಾಕಂದರೆ ಸಿಟಿ ಕಾಂಕ್ರೀಟ್ ಜಂಗಲ್ ಇದ್ದಾರೆ, ಬೆಳಿಗ್ಗೆ ಎದ್ದಿರ್ತಾರೆ, ವೆಹಿಕಲಲ್ಲಿ ಹೋಗ್ತಾರೆ, ಮನೇಲೂ ಸ್ಲೀಪರ್ ಹಾಕ್ತಾರೆ. ನಾನು ಅದನ್ನು ಹೈ ಹೀಲ್ ಬದುಕು ಅಂತೀನಿ. ಹೆಣ್ಮಕ್ಳ ಫ್ಯಾಷನ್ ಬಗ್ಗೆ ಹೇಳ್ತಿಲ್ಲ, ಗೊತ್ತಾಯ್ತು. ಅವರು ನೆಲದಿಂದ ಮೇಲಿದ್ದಾರೆ. ಸೊ ಅವರಿಗೆ ಲಾಸ್ಟ್ ಟೈಮ್ ಮಣ್ಣಲ್ಲಿ ಬರೀ ಕಾಲಿಟ್ಟಿದ್ದು ನೆನಪಿರಲ್ಲ. ಸೊ ಹೌ ಇದು ಎಷ್ಟು ಅಫೆಕ್ಟ್ ಆಗುತ್ತೆ ಅಂದರೆ, ಎಷ್ಟು ಡಿಸ್ಕನೆಕ್ಟ್ ಆಗಿದ್ದೀವಿ ಸಾಯಿಲ್ ಅರ್ಥಿಂದ. ಅದೆಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ, ಯುವ ಪೀಳಿಗೆಗೆ ಹೇಗೆ ಪರಿಣಾಮ ಬೀರುತ್ತೆ, ಉಳಿದವರ ಮೇಲೆ ಕೂಡ, ಮಣ್ಣಿನ ಸಂಪರ್ಕದಲ್ಲಿ ಇಲ್ಲದೇ ಇರೋರಿಗೆ. ಇದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾನೆ ಇದ್ದೀನಿ ಈಗ ನೀವು ಕೇಳ್ತಿರೋದ್ರಿಂದ. ನೋಡಿ, ಜೀವನ ಶೈಲಿ ಹೇಗೆ ಬದಲಾಗಿದೆ ಅಂದರೆ ಅದಕ್ಕೆ ಅನೇಕ ಅಂಶಗಳಿವೆ. ಒಂದು, ಪ್ರಕೃತಿಯ ಯಾವುದೇ ಅಂಶಗಳ, ಯಾವುದೇ ಪಂಚತತ್ವಗಳ ಸಂಪರ್ಕದಲ್ಲಿ ಇಲ್ಲದೇ ಇರೋದು. ಸೇವನೇನ ಹೊರತುಪಡಿಸಿ, ನೀರಿನ ಜೊತೆ ಆಗಲಿ, ತಾಜಾ ಗಾಳಿ ಜೊತೆ ಆಗಲಿ, ಅಗ್ನಿ ಯಾವುದೇ ಆಗಲಿ, ಸಂಪರ್ಕ ಇಲ್ಲ. ಬಹುತೇಕರು ಬೆಂಕಿ ಹತ್ತಿರ ಕೂತೇ ಇಲ್ಲ. ಪಂಚತತ್ವಗಳ ಜೊತೆ ಯಾವುದೇ ಸಂಪರ್ಕ ಇಲ್ಲದೇ ಇರೋದು ಒಂದು ಅಂಶ. ಇನ್ನೊಂದು, ನೀವು ಬೆಂಗಳೂರು ಮುಂಬೈನಂತಹ ದೊಡ್ಡ ನಗರಗಳಲ್ಲಿದ್ದರೆ, ಬಹುತೇಕ ಭಾರತೀಯರು ಹೊರಗೆ ಕಾಲಿಟ್ಟರೆ ಸೀದಾ ಟ್ರಾಫಿಕ್ನಲ್ಲಿರ್ತಾರೆ. ಮನೆಯಿಂದ ಹೊರಗೆ ಹೊರಟು ಚಿಟ್ಟೆಯ ಹಾಗೆ ಅಲ್ಲಿ ಇಲ್ಲಿ ಸುತ್ತೆಲ್ಲ ಜಿಗಿದಾಡಿಕೊಂಡು ಹೋಗ್ತಿದ್ರೆ ಏನೋ ಬಂದು ಡಿಕ್ಕಿ ಹೊಡೆಯಲ್ಲ ಅಂತಲ್ಲ, ಅವರು ಯಾವಾಗಲೂ ಜಾಗ್ರತೆಯಲ್ಲಿ ಎಚ್ಚರದಿಂದಿರೋ ಹಾಗೆ ಆಗಿದೆ. ಇನ್ನೊಂದು, 15-20 ವರ್ಷಗಳಲ್ಲಿ ಇದಕ್ಕೆ ದೊಡ್ಡ ಬೆಲೆ ತರಬೇಕಾಗುತ್ತೆ. ಮಾನಸಿಕ ರೋಗಗಳಿರೋ ಜನರ ಸಂಖ್ಯೆ ಅಗಾಧವಾಗಿ ಹೆಚ್ಚುತ್ತೆ. ಒಂದು, ಪಂಚತತ್ವಗಳ ಜೊತೆ ಸಂಪರ್ಕ ಇಲ್ಲದೆ ಇರೋದು. ಇನ್ನೊಂದು, ಯುವಕರಾಗಿದ್ದಾಗ ನಿರಾತಂಕವಾಗಿ ಜೀವಿಸದೇ ಇದ್ದಿದ್ದು. ನಾವಿದನ್ನು ಬದಲಾಯಿಸಬೇಕು. ನಾನು ಫ್ಯೂಚರ್ ಸಿಟೀಸ್ ಅನ್ನೋ ಒಂದು ಸಂಘದ ಭಾಗವಾಗಿದ್ದೀನಿ. ಒಂದೇ ಕಟ್ಟಡದ ನಗರದ ಸಲಹೆ ಕೊಟ್ಟಿದ್ದೀನಿ.
ನಿಮಗೆ ಸಮಯ ಇದ್ದಾಗ ಅದನ್ನು ವಿವರಿಸ್ತೀನಿ. ನೀವು ಈ ಒಂದೇ ಕಟ್ಟಡದ ನಗರ ಪ್ರಾಜೆಕ್ಟ್ ಮಾಡಬಹುದು ಬೆಂಗಳೂರಿನ ಸುತ್ತ. ನೀವು ನಗರದಿಂದ 50 ಕಿಲೋಮೀಟರ್ ಹೊರಗೆ ಹೋದರೆ ರಿಯಲ್ ಎಸ್ಟೇಟ್ ಬೆಲೆ ಬಹುಶಃ 10% ಕಡಿಮೆ. 50 ಎಕರೆ ಖರೀದಿ ಮಾಡಿ, 1 ಎಕರೆನಲ್ಲಿ ಕಟ್ಟಡ ಕಟ್ಟಿ, 50 ಮಹಡಿ ಅಥವಾ ಜಾಸ್ತಿ 100ರವರೆಗೆ ಕಟ್ಟಬಹುದು. ನಿಮಗೆ ಬೇಕಾದಷ್ಟು ಮನೆಗಳು, ಆಫೀಸ್ಗಳು, 7ನೇ ಕ್ಲಾಸ್ನವರೆಗೆ ಒಂದು ಸಣ್ಣ ಶಾಲೆ, ಒಂದು ಸಣ್ಣ ಥಿಯೇಟರ್, ನಿಮ್ಮ ಸಿನಿಮಾ ನೋಡೋಕ್ಕೆ ಎಲ್ರಿಗೂ ಸ್ಥಳ ಇರೋ ಹಾಗೆ ನೋಡ್ತಿದ್ದೀನಿ. ಇದು ಚೆನ್ನಾಗಿದೆ ಸದ್ಗುರು, ನಾನು ಲೆಕ್ಕ ಹಾಕ್ತಿದ್ದೀನಿ ಹೇಳಿ. ಸಣ್ಣ ಸ್ಪೋರ್ಟ್ಸ್ ಸೆಂಟರ್, ಜಿಮ್, ಜನಕ್ಕೆ ಏನೇನು ಬೇಕೋ ಎಲ್ಲಾನು ಆ ಕಟ್ಟಡದಲ್ಲಿ ಇರಬೇಕು. ಉಳಿದ 49 ಎಕರೆಯಲ್ಲಿ 1 ಕಟ್ಟಡನೂ ಇರಬಾರ್ದು. ಹೆಚ್ಚು ಅಂದರೆ ಈ ರೀತಿಯಲ್ಲಿ ಮಂಟಪಗಳನ್ನು ಕಟ್ಟಬಹುದು ಜನರು ಕೂತ್ಕೊಳ್ಳೋಕ್ಕೆ, ಆದರೆ ಕಟ್ಟಡಗಳಿಲ್ಲ, ಗೋಡೆಗಳಿರೋ ಕಟ್ಟಡಗಳಿಲ್ಲ. ಉಳಿದಿದ್ದನ್ನು ಕಾಡಿನ ಥರ ಮಾಡಿ, ಜಲಾಶಯಗಳು, ಕ್ಯಾರೆಸ್ ಇದ್ದ ಹಾಗೆ, ಈ ರೀತಿ ಅಚ್ಚುಕಟ್ಟಾಗದೇ ಇದ್ದರೂ ಮರಗಳೆಲ್ಲ ತುಂಬ ಇರೋ ಹಾಗೆ, ಅಂತಹ ಜಾಗದಲ್ಲಿ ಮಕ್ಕಳು ಆರೋಗ್ಯವಾಗಿ ಬೆಳೀತಾರೆ. ಮಕ್ಕಳು ಬದುಕಿನ ಒಂದು ಭಾಗ ಅಲ್ವಾ? ವೈಯಕ್ತಿಕವಾಗಿ ನಾವು ಮಕ್ಕಳನ್ನು ಬಯಸ್ತೀವೋ ಇಲ್ವೋ, ಆದರೆ ಜಗತ್ತಿನ ಭವಿಷ್ಯ ಅವರು. ಚಿಕ್ಕಂದಿನಲ್ಲೇ ಕಾಯಿಲೆಗಳಿಗೆ ಒಳಗಾದರೆ ನೀವು ಅವರನ್ನು ಜೀವನದ ಆಧಾರದಿಂದ ದೂರ ಇಟ್ಟಿರೋದ್ರಿಂದ. ಅವರು ನದಿಯಲ್ಲಿ ಈಜಲ್ಲ, ಬಹುತೇಕ ಮಕ್ಕಳು ನೀರಲ್ಲಿ ಈಜೇ ಇಲ್ಲ ಅನ್ನೋದನ್ನು ನಂಬೋಕ್ಕಾಗಲ್ಲ. ನಿಮಗೆ ಇದನ್ನು ಹೇಳಬೇಕು, ನೀವು ಮಂಗಳೂರಿನವರು, ನೇತ್ರಾವತಿ ನದಿಯಲ್ಲಿ. ನಾನು ಆಗ ಹೇಗಿದ್ದೆ ಅಂದರೆ, ನೀರು ಕಾಣಿಸ್ತು ಅಂದರೆ ಹೋಗಿ ಹಾರ್ತಿದ್ದೆ, ಬೆಟ್ಟ ಕಾಣಿಸ್ತು ಅಂದರೆ ಹತ್ತುತ್ತಿದ್ದೆ. ಒಮ್ಮೆ ಬೈಕಲ್ಲಿ ಹೋಗಿದ್ದೆ, ಮದುವೆ ಆಗಿ 3 ತಿಂಗಳಾಗಿತ್ತು ಅಷ್ಟೇ. ಅವಳು ನನ್ನ ಜೊತೆಯಲ್ಲಿ ಬಂದಿದ್ದಳು. ನೇತ್ರಾವತಿ ಸೇತುವೆ ಆಗಿನ್ನು ಹೊಸದು, 1 ಕಿಲೋಮೀಟರ್ಗಿಂತ ಉದ್ದದ ಸೇತುವೆ ಅದು. ಬೈಕನ್ನ ಅಲ್ಲಿ ನಿಲ್ಲಿಸಿ ನನ್ನ ಶರ್ಟ್ ಪ್ಯಾಂಟ್ ಎಲ್ಲವನ್ನು ಬಿಚ್ಚಿ ಕೆಳಗೆ ನೀರಿಗೆ ಹಾರಿದೆ. ಅವರಿಗೆ ಶಾಕ್ ಆಯ್ತಾ? ಕೆಳಗೆ ಹಾರಿದೆ, ಬಹುಶಃ 40-45 ಅಡಿ ಕೆಳಗೆ. ನಿಮಗೆ ಭಯ ಆಗ್ಲಿಲ್ವಾ? ಯಾವುದೋ ಬಂಡೆಗೆ ಹೊಡೆದಿದ್ರೆ? ಯಾಕೆ? ಅದು ಮೂರ್ಖ ಯೋಚನೆ. ಆಳ ನೋಡಿ, ನಾನು ಸೇತುವೆ ಗೋಡೆ ಇರೋ ಕಡೆಯಿಂದ ಹಾರಿದ್ದು. ಎಲ್ಲಿ ಗೋಡೆ ಇರುತ್ತೋ ಅಲ್ಲಿ ನೀರು ಇನ್ನೂ 5-6 ಅಡಿ ಮೇಲೆ ಬರ್ತಿರುತ್ತೆ, ಯಾಕೆಂದರೆ ಅದು ಗೋಡೆಗೆ ಹೊಡೆದು ಇನ್ನೂ ಮೇಲೆ ಏರುತ್ತೆ. ಹಾಗಾಗಿ ನನಗೆ 5-6 ಅಡಿ ಜಾಸ್ತಿ ಸಿಕ್ತು. ನಾನು ನದಿಗೆ ಹಾರದೆ ಹೇಗಿದ್ದರೂ ಈ ದಿಕ್ಕಿನಲ್ಲಿ ಹರಿತಾ ಇದ್ದಿದ್ದರಿಂದ ಹಾಗೆ ಈಜಿ ಮುಂದೆ ಹೋದೆ. ಅಲ್ಲಿಂದ ಮೇಲೆ ಹತ್ತಿ ಬರೋದು ಅಂದುಕೊಂಡು ಹೋದೆ. 25-30 ನಿಮಿಷ ಕಳೆದು ನಾನು ಮೇಲೆ ಹತ್ತಿ ಬರೋಷ್ಟರಲ್ಲಿ ಜನರ ದೊಡ್ಡ ಗುಂಪೇ ಸೇರಿತ್ತು. ನನ್ನ ಹೆಂಡತಿ ಅಲ್ಲಿ ನಿಂತು ವಿಪರೀತ ಅಳ್ತಾ ಇದ್ಲು, ಯಾಕಂದರೆ ಅವಳು ಇನ್ನೊಂದು ದಿಕ್ಕಿನಲ್ಲಿ ನೋಡ್ತಿದ್ಲು. ನನ್ನ ನೋಡಿ ಎಲ್ಲಿ ಹೋಗಿದ್ರಿ ಅಂದ್ಲು. ನಾನಂದೆ, ಅಯ್ಯೋ, ಈ ದಿಕ್ಕಿನಲ್ಲಿ ಯಾಕೆ ನೋಡ್ತಿದ್ಯಾ? ನದಿ ಈ ದಿಕ್ಕಿನಲ್ಲಿ ಹರಿತಿದೆ, ಹಾಗೆ ಹೋಗಿ ಅಲ್ಲಿಂದ ಬರ್ತೀನಿ ತಾನೆ ಅಂದೆ. ಅವಳು ಈ ಕಡೆ ನೋಡ್ತಾ ನಾನು ಮುಳುಗಿ ಹೋದೆ ಅಂತ ಅಳ್ತಿದ್ಲು. ಅವರನ್ನ ದೂರೋ ಹಾಗಿಲ್ಲ, ಯಾರೇ ಆಗಿದ್ರು ಅಳ್ತಿದ್ರು. ದಿಢೀರ್ನೆ ಹಾರದ್ರೆ ಅವಳು ಈ ದಿಕ್ಕಿನಲ್ಲಿ ನೋಡಿದ್ರೆ ನಾನು ಈಜೋದು ಕಾಣುತ್ತಿತ್ತು. 40 ನಿಮಿಷ ಆಗಿತ್ತಾ? 25-30 ನಿಮಿಷ ಆಗಿತ್ತು. ಈಜಿ ದಡ ಹತ್ತಿ ನಂತರ ನಡೆದು ಬರಬೇಕಿತ್ತು. ಇತ್ತೀಚೆಗೆ ಮಕ್ಕಳಲ್ಲಿ ಇವೆಲ್ಲ ಕಡಿಮೆ ಆಗಿದೆ. ಅವರು ಇಂಥದ್ದನ್ನೆಲ್ಲ ಮಾಡಬೇಕಿಲ್ಲ. ಜೀವನದಲ್ಲಿ ಒಮ್ಮೇನೂ ನದಿಲಿ ಮುಳುಗೇಳಲಿಲ್ಲ ಅಂದರೆ ಎಂಥ ದುರಂತ. ನಾನು ದೇಶಾದ್ಯಂತ ಸುತ್ತಾಡಿದ್ದೀನಿ, ಆದರೆ ಎಂದೂ ಹೋಟೆಲ್ನಲ್ಲಿ ಉಳಿಲಿಲ್ಲ. ಸಣ್ಣ ಹೊಳೆಯ ಪಕ್ಕ ಕ್ಯಾಂಪ್ ಹಾಕ್ತಿದ್ದೆ, ಅಥವಾ ಅಲ್ಲೇ ಪಕ್ಕ ಬೈಕ್ ನಿಲ್ಲಿಸಿ ಹೊಳೆಯಲ್ಲಿ ಕೈಕಾಲು ತೊಳೆದು ಅಲ್ಲೇ ಊಟ ಮಾಡ್ತಿದ್ದೆ. ಪ್ರಕೃತಿ ಮಧ್ಯೆ ಇರೋದು ನಿಮಗೇನು ಮಾಡುತ್ತೆ ಅನ್ನೋದನ್ನು ವಿವರಿಸೋಕ್ಕಾಗಲ್ಲ, ಖಂಡಿತ ವಿವರಿಸೋಕ್ಕಾಗಲ್ಲ. ವಾರಗಟ್ಟಲೆ ನಾನು ಪಶ್ಚಿಮ ಘಟ್ಟಗಳಲ್ಲಿ ಟ್ರೆಕ್ಕಿಂಗ್ ಮಾಡ್ತಿದ್ದೆ, ಗೋಪಾಲಸ್ವಾಮಿ ಬೆಟ್ಟದ ಪ್ರದೇಶಗಳಲ್ಲಿ. ಒಮ್ಮೆ ನಾನು 23 ದಿನಗಳವರೆಗೆ ಅಲ್ಲಿದ್ದೆ. ಆಗ ಸಲಕರಣೆಗಳು ಇರಲಿಲ್ಲ, HMT ವಾಚ್ ಮಾತ್ರ ಇತ್ತು. ಗೊತ್ತಾ ಅದು? ಹಾಂ ಗೊತ್ತು. ಇಲ್ನೋಡಿ, ಬೆಲ್ಟ್ ಹಳೆ ಫ್ಯಾಷನ್ನಿಂದು. ನನ್ನ ಹತ್ರ ಇದ್ದ ಸಲಕರಣೆ, ಆ ವಾಚ್ ಒಂದೇ ಆಗಿತ್ತು. ಫೋನ್ ಇರಲಿಲ್ಲ, ಬೇರೆ ಉಪಕರಣ ಇಲ್ಲ, ಟಾರ್ಚ್ ಕೂಡ ಇರಲಿಲ್ಲ. ನನ್ನ ಹತ್ರ ಇದ್ದ ಬೆಂಕಿ ಪೊಟ್ಟಣ 2ನೇ ದಿನಕ್ಕೆ ಒದ್ದೆ ಆಗಿತ್ತು. 23 ದಿನ. 8-9 ದಿನಗಳಲ್ಲಿ ನನ್ನ ಶರ್ಟ್ ಅರ್ಧ ಹೋಗ್ಬಿಟ್ಟಿತ್ತು, ಮರದಿಂದ ಇಳಿಯೋವಾಗ ಹರಿದು ಹೋಗಿತ್ತು. ಯಾವಾಗಲೂ ಮರದ ಮೇಲೆ ಮಲಗ್ತಿದ್ದೆ, ಹಗಲು ಆಹಾರ ಹುಡುಕ್ತಿದ್ದೆ, ಸುತ್ತ ಓಡಾಡ್ತಿದ್ದೆ. ಬಹುಶಃ 163 ಕಿಲೋಮೀಟರ್ ನಡೆದಿದ್ದೆ ಕಾಡಿನೊಳಗೆ 23 ದಿನಗಳಲ್ಲಿ. ಎಲ್ಲ ರೀತಿಯ ಪ್ರಾಣಿಗಳನ್ನು, ಹುಲಿ, ಆನೆ, ಎಲ್ಲ ರೀತಿಯ ಹಾವುಗಳು ಎಲ್ಲಾನು ನೋಡಿದೆ. ಆಹಾರ ಹುಡುಕ್ತಾ ನಾನೊಬ್ಬನೇ ತಿರುಗಾಡ್ತಿದ್ದೆ.
ಯಾಕೆಂದರೆ ನಾನು ತಂದಿದ್ದು ಮೂರ್ನಾಲ್ಕು ದಿನದಲ್ಲಿ ಖಾಲಿಯಾಗಿತ್ತು. ಅಷ್ಟು ಮಾತ್ರ ತರೋಕ್ಕೆ ಸಾಧ್ಯ. ಬೆಳಕಿಲ್ಲ, ಬೆಂಕಿ ಪೊಟ್ಟಣ ಇಲ್ಲ, ಏನೂ ಇಲ್ಲ. ತಣ್ಣಗಾದಾಗ ಚಳಿಯಾಗುತ್ತೆ, ಬಿಸಿಯಾದಾಗ ಸೆಕೆಯಾಗುತ್ತೆ. ಎಲ್ಲದರ ನಡುವೆ ಸಾಗಬೇಕು. ದೈಹಿಕ ಮತ್ತು ಮಾನಸಿಕವಾಗಿ ಅದೇನು ಮಾಡುತ್ತೆ ಅಂದರೆ, ನೀವು ಇದನ್ನೆಲ್ಲ ಮಾಡೇ ಇಲ್ಲ ಅಂದರೆ, ಅವುಗಳಿಗೆ ತೆರೆದುಕೊಂಡಿಲ್ಲ ಅಂದರೆ, ಒಬ್ಬೊಬ್ಬರೇ ಹೋಗಿ ಅಪಾಯ ತಂದುಕೋಬೇಕಿಲ್ಲ. ಸಂಘಟಿತ ರೀತಿಯಲ್ಲಿ ಕೂಡ ಮಾಡಬಹುದು. ಕೊನೆ ಪಕ್ಷ KRS ಗೆ ಬಂದು ಓಡಾಡಿ. ಯಾವುದಾದ್ರೂ ರೀತಿಯಲ್ಲಿ ಹೇಗಾದರೂ ಪ್ರಕೃತಿಯ ಸಂಪರ್ಕಕ್ಕೆ ಬರಬೇಕು. ಯಾಕೆಂದರೆ ನೀವು ಯಾರು ಅನ್ನೋದು ಮಣ್ಣಿನ ಈ 18 ಇಂಚುಗಳಲ್ಲಿ ಏನಾಗ್ತಿದೆ ಅನ್ನೋದರ ಮೇಲಿದೆ. ಈ ಸೂಕ್ಷ್ಮ ಜೀವಿಗಳು ಕಿರು ಮಾನವ ಜೀವಿ ಇದ್ದ ಹಾಗೆ. ಅದ್ಭುತ ಸಂಗತಿ ಅಂದರೆ, ಒಂದು ಅತ್ಯಂತ ಸೂಕ್ಷ್ಮ ಜೀವಿ ಇದೆ, ಅದರ ಪಡಿಯಚ್ಚು ಆದರೆ ಸ್ವಲ್ಪ ದೊಡ್ಡದು ಇನ್ನೊಂದು, ಅದರ ಪಡಿಯಚ್ಚು ಇನ್ನೊಂಚೂರು ದೊಡ್ಡದು. ಹೀಗೆ ಸುಮಾರು 15-17 ನೋಡಿದ್ದಾರೆ. ಇನ್ನೂ ಹೆಚ್ಚು ಇರಬಹುದು. ಅತ್ಯಂತ ಸೂಕ್ಷ್ಮ ಜೀವಿ, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಆದ್ರಿನ್ನೂ ಮೈಕ್ರೋಸ್ಕೋಪ್ನಲ್ಲೇ ನೋಡುವಂಥದ್ದು. ಆದರೆ 15 ಪದರಗಳಲ್ಲಿ ಅದೇ ವಿನ್ಯಾಸದ್ದು. ಒಂದಕ್ಕಿಂತ ಒಂದು ದೊಡ್ಡದು, ಒಂದು ಪ್ರಭೇದಕ್ಕಿಂತ ಇನ್ನೊಂದು ದೊಡ್ಡದು. ಈ ರೀತಿ ಕೋಟಿಗಟ್ಟಲೆ ಪ್ರಭೇದಗಳಿವೆ. ಅವೇ ನಮ್ಮನ್ನು ನಿರ್ಮಿಸಿರೋದು. ನಮ್ಮ ದೇಹದ 60% ಭಾಗ ಸೂಕ್ಷ್ಮಜೀವಿಗಳಿಂದ ಆಗಿದೆ. ಉಳಿದ 40% ಮಾತ್ರ ಅನುವಂಶಿಕ ಅಂಶಗಳು. ಆದರೆ ನಾವು ಅಪ್ಪ ಅಮ್ಮನ ಮುದ್ದು ಮಕ್ಕಳು ಅನ್ಕೋತೀವಿ. ನಮ್ಮ ಮಕ್ಕಳು ಅಂತ ತಂದೆ ತಾಯಿ ಅನ್ಕೋತಾರೆ. ನಾನು ಸೋಫಿಯಾದಲ್ಲಿದ್ದೆ. 8 ವರ್ಷದ ಒಬ್ಬ ಹುಡುಗಿ ಬಂದು ಹೇಳಿದ್ಲು, ಸದ್ಗುರು ನನಗೆ ಮಣ್ಣು ಉಳಿಸಿಯಲ್ಲಿ ಭಾಗಿಯಾಗಬೇಕು, ಆದರೆ ನಮ್ಮಮ್ಮ ಬಿಡ್ತಿಲ್ಲ ಅಂತೇನೋ. ನಾನಂದೆ, ಅಮ್ಮನಿಗೆ ಹೇಳು ಅವರು ಕೇವಲ 20% ಅಷ್ಟೇ ಇರೋದು ಅಂತ. ಅವ್ರಿಗಿಷ್ಟ ಆಗಲ್ಲ. ಅವರಿಗೆ ಇಷ್ಟ ಆಗಲ್ಲ, ಆದರೆ ಅದೇ ನಿಜ. ಹೌದು, ನಾವು ಈಗ ಮುಂದೆ ಬರಲಿರೋ ದುರಂತದ ಬಗ್ಗೆ ಓದ್ತಾ ಇದ್ದೀವಿ. ಈ ವಾಸ್ತವ ಸ್ಥಿತಿಗಳ ಬಗ್ಗೆ ಓದ್ತಿದ್ದೀವಿ. ಈಗ ಏನಗತ್ಯನೋ ಅದನ್ನು ಮಾಡದೇ ಇದ್ದರೆ ಮುಂದಿನ 30-40 ವರ್ಷಗಳಲ್ಲಿ ಅದು ಅನರ್ಥಕಾರಿಯಾಗತ್ತೆ. ಇಂದಿನ ಯುವಜನರಿಗೆ ಅದು ಅರ್ಥ ಆಗತ್ತೆ, ಸ್ವಲ್ಪ ಮಟ್ಟಿಗೆ ಚಿಂತೆನೂ ಆಗತ್ತೆ. ಆದರೆ ಕೇವಲ ಅರ್ಥ ಮಾಡಿಕೊಂಡು ಚಿಂತೆ ಮಾಡೋದಷ್ಟೇ ಅಲ್ಲದೆ ಆ ಕುರಿತು ಕಾರ್ಯಗತರಾಗೋ ಹಾಗೆ ಮಾಡೋಕ್ಕೆ ಏನು ಮಾಡಬೇಕು? ನಮ್ಮ ವರ್ತನೆಯಲ್ಲಿ ಆ ಬದಲಾವಣೆ ತರೋದು ಹೇಗೆ? ಎಲ್ಲ ಕಡೆ ಇರೋ ಒಂದು ಸಮಸ್ಯೆ ಅಂದರೆ, ಮುಖ್ಯವಾಗಿ ಭಾರತದಲ್ಲಿ ಜನರು, ಸದ್ಗುರು 20 ವರ್ಷಗಳ ನಂತರ ಏನಾಗುತ್ತೆ, 30 ವರ್ಷಗಳ ನಂತರ ಏನಾಗುತ್ತೆ ಅಂತ ಕೇಳ್ತಾರೆ. ಮೂಲಭೂತವಾಗಿ ಅವರಿಗೆ ಬೇಕಾಗಿರೋದು ಭವಿಷ್ಯವಾಣಿ, ಮುಂದೇನಾಗುತ್ತೆ ಅನ್ನೋದು. ಭವಿಷ್ಯವಾಣಿ ಅಂದರೆ ಏನೋ ಮೊದಲೇ ನಿಶ್ಚಿತವಾಗಿರೋದು. ನಿಮ್ಮ ಮೂರ್ಖತನವನ್ನು ಹೊರತುಪಡಿಸಿ ಇನ್ಯಾವುದೂ ನಿಶ್ಚಿತವಾಗಿಲ್ಲ. ಹಾಗಾಗಿ ನಾನು ಯಾವಾಗಲೂ ಕೇಳ್ತೀನಿ, ನಿಮಗೆ ಭವಿಷ್ಯವಾಣಿ ಬೇಕಾ ಯೋಜನೆ ಬೇಕಾ ಅಂತ. ಯೋಜನೆ. ನೀವು ಯೋಜನೆ ಮಾಡೋಕ್ಕೆ ಅಸಮರ್ಥರಾಗಿದ್ದರೆ ಭವಿಷ್ಯವಾಣಿ ಹುಡುಕ್ತೀರಿ. ಈ ಭೂಮಿಲಿ ಏನಾಗಬೇಕೋ ಅದಕ್ಕೆ ಬೇರೆಲ್ಲ ಗ್ರಹಗಳನ್ನು, ಬೇರೆಲ್ಲ ನಕ್ಷತ್ರಗಳನ್ನು ನೋಡ್ತೀರಿ. ನೀವು ನೋಡ್ತಿರೋ ನಕ್ಷತ್ರಗಳಲ್ಲಿ ಬಹುತೇಕ ನಕ್ಷತ್ರಗಳು ಈಗ ಅಸ್ತಿತ್ವದಲ್ಲೇ ಇಲ್ಲ, ಬಹಳ ಹಿಂದೆನೆ ಹೋಗ್ಬಿಟ್ಟಿವೆ. ಬೆಳಕಿನ್ನೂ ಬರ್ತಿದೆ, ಅವು ಹೋಗಿವೆ. ಹಾಗಾಗಿ ನೀವು ಬೇರೆ ಏನೇನೋ ನೋಡ್ತಿದ್ದೀರಿ, ಇಲ್ಲಿ ನೋಡೋದನ್ನ ಬಿಟ್ಟು, ಮುಂದಿನ ಹೆಜ್ಜೆನ ನೋಡೋದು ಬಿಟ್ಟು, ಬೇರೆ ಯಾವುದರ ಬಗ್ಗೆನೋ ಯೋಚಿಸ್ತಿದ್ರೆ ಏನನ್ನೂ ಸರಿಪಡಿಸೋಕ್ಕಾಗಲ್ಲ. ಭವಿಷ್ಯವಾಣಿ ಬದಲು ನಾವು ಇದನ್ನು ಹೇಗೆ ಮಾಡಬಹುದು ಅಂತ ನೋಡಿದರೆ ಒಂದು ಯೋಜನೆ ಸಿಗುತ್ತೆ. ಸಮರ್ಪಕವಾಗಿಲ್ಲದೆ ಇರಬಹುದು, ಕೊನೆ ಪಕ್ಷ ತಕ್ಕ ಮಟ್ಟಿಗೆ ಒಂದು ಯೋಜನೆ ಇದ್ದರೆ ನಂತರ ಅದನ್ನು ಸುಧಾರಿಸಬಹುದು, ಅದರ ಮೇಲೆ ಕೆಲಸ ಮಾಡಿ ಸರಿಪಡಿಸಬಹುದು. ಯಾವುದರ ಬಗ್ಗೆನೂ ಭವಿಷ್ಯ ಕೇಳೋಕ್ಕೆ ಹೋಗಬೇಡಿ. ವೈಯಕ್ತಿಕ ಬದುಕಾಗಲಿ, ಜಗತ್ತಿನ ಪರಿಸ್ಥಿತಿಗಳಾಗಲಿ, ಏನು ಯೋಜನೆ, ನೀವು ಮಾಡೋ ಯೋಜನೆಯೆಲ್ಲ ಆಗದೇ ಇರಬಹುದು, ಆದರೆ ನಿಮ್ಮ ಬದ್ಧತೆ ದೃಢವಾಗಿದ್ದರೆ ದೊಡ್ಡ ಮಟ್ಟಿಗೆ ಅದನ್ನು ಸಾಧಿಸಬಹುದು. ಕೆಲವೊಂದು ಆಗದೇ ಇರಬಹುದು, ಅದು ಪರವಾಗಿಲ್ಲ. ನಾವು ಹಾಕಿದ ಯೋಜನೆ ಎಲ್ಲನೂ ಆಗದೇ ಇರಬಹುದು, ನಾವು ಹಾಕಿದ ಯೋಜನೆ ಸಂಪೂರ್ಣವಾಗಿ ಫಲ ಕೊಡದೇ ಇರಬಹುದು. ಇದೇನೆಂದರೆ, ನೀವು ನೋಡೋದರಲ್ಲಿ ಹೆಚ್ಚೆಚ್ಚು ಸ್ಪಷ್ಟತೆಯನ್ನು ತಂದುಕೊಂಡ ಹಾಗೆ ನಿಮ್ಮ ಯೋಜನೆಯ ಬಹುತೇಕ ಸಂಗತಿಗಳು ಫಲ ಕೊಡುತ್ತೆ. ಯಾಕಂದರೆ ನೀವು ಅದನ್ನು ಸ್ಪಷ್ಟವಾಗಿ ನೋಡಿದ್ದೀರಿ. ನೋಡಿ, ಈಗ ನನ್ನ ಸುತ್ತ ಇರೋವರಿಗೆ ಇದು ಯಾವಾಗಲೂ ಸಮಸ್ಯೆ ಆಗುತ್ತೆ. ನಾನು ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರೆ ಅದು ನಾಳೆ ಬಗ್ಗೆ ಅಲ್ಲ, ನಾಡಿದ್ದರ ಬಗ್ಗೆ, ಅದರ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ, ಸಜ್ಜುಗೊಳಿಸೋಕ್ಕೆ ಆರಂಭಿಸ್ತೀನಿ. ಇದು ನನ್ನ ಸುತ್ತ ಇರೋ ಯಾರಿಗೂ ಅರ್ಥ ಆಗಲ್ಲ, ಯಾಕಂದರೆ ಅದು ಪ್ರಸ್ತುತವಾಗಿ ಕಾಣಿಸಲ್ಲ. ಆದರೆ ನಾನು ನಾಡಿದ್ದಕ್ಕಾಗಿ ಎಲ್ಲವನ್ನು ಸಿದ್ಧಗೊಳಿಸ್ತಾ ಇರ್ತೀನಿ. ಅದನ್ನು ಸರಿಪಡಿಸೋದಕ್ಕೆ ಅವರು ಹೆಚ್ಚೆಂದರೆ ನಾಳೆ ಬಗ್ಗೆ ಯೋಚಿಸ್ತಾರೆ. ನಾಡಿದ್ದನ್ನು ಇವತ್ತೇ ಫಿಕ್ಸ್ ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ.
ಹಾಗಾಗಿ ಜನರು ಯಾವಾಗಲೂ ಗೊಂದಲದಲ್ಲಿರ್ತಾರೆ ಅಥವಾ ಕೋಪ ಅಸಮಾಧಾನದಲ್ಲಿರ್ತಾರೆ. ಏನಿದು, ಇದಕ್ಕೆ ಅರ್ಥನೇ ಇಲ್ಲ ಅಂತ. ಆದರೆ ಸಾಧಿಸಿ ಆದ್ಮೇಲೆ ಓ ಇದು ಅದ್ಭುತ ಅಂತಾರೆ, ನಂತರ ಅರ್ಥ ಆಗುತ್ತೆ. ಹಾಗಾಗಿ ನಾನು ಮನಸ್ಸಿನಲ್ಲಿ ತುಂಬಾ ದೊಡ್ಡ ಯೋಜನೆ ಹಾಕುವಾಗ ಯಾರಿಗೂ ಹೇಳಲ್ಲ, ಯಾಕಂದ್ರೆ ಎಲ್ಲಾನು ಹೇಳಿದ್ರೆ ಅವರು ಕಂಗೆಟ್ ಹೋಗ್ತಾರೆ, ಅವರು ಅಶಕ್ತರಾಗಿಬಿಡ್ತಾರೆ, ಇಷ್ಟೆಲ್ಲ ಆಗುತ್ತಾ ಅಂತ. ಹಾಗಾಗಿ ಹಂತ ಹಂತವಾಗಿ ಹೋಗೋದು. ಮುಂದಿನ ಹೆಜ್ಜೆ ಹೇಳಿದ್ರೆ ಖುಷಿ ಆಗ್ತಾರೆ, ಇನ್ನೊಂದು ಹೆಜ್ಜೆ ಹೇಳಿದ್ರೆ ಖುಷಿ ಆಗ್ತಾರೆ. 25 ಹೆಜ್ಜೆಗಳ ನಂತರ ಏನು ಅಂದ್ರೆ ಅವರಿಗೆ ತಲೆ ಕೆಡುತ್ತೆ. ನಮ್ಮಂಥವರಿಗೆ ಅದು ಉತ್ತಮ. ಇಡೀ ಯೋಜನೆ ಇಟ್ಕೊಂಡು ಗೊಂದಲ ಪಡೋಕ್ಕಿಂತ ಒಂದೊಂದೇ ಹೆಜ್ಜೆ ಇಡೋದು ಒಳ್ಳೆಯದು. ಇದಕ್ಕಾಗಿನೇ ಸ್ಪಷ್ಟತೆ ಬಗ್ಗೆ ಕೆಲಸ ಮಾಡಬೇಕಾಗಿರೋದು. ಸಂಗತಿಗಳನ್ನು ಸ್ಪಷ್ಟವಾಗಿ ನೋಡೋದನ್ನ ಕಲಿಬೇಕು. ನಮ್ಮಂಥ ಯುವಜನರ ಸಮಸ್ಯೆನೇ ಅದು. ಇದಕ್ಕಾಗಿನೇ ನಾನು ಆಗ ಹೇಳಿದ್ದು, ನೀವು ಯಾವುದರ ಜೊತೆಗೂ ಗುರುತಿಸಿಕೊಳ್ಳದಿದ್ದರೆ ಹೆಚ್ಚೆಚ್ಚು ಸ್ಪಷ್ಟರಾಗ್ತಾ ಹೋಗ್ತೀರಿ. ಈಗ ಉದಾಹರಣೆಗೆ ನೀವೊಂದು ಯುವ ಮಹಿಳೆ ಅಂದ್ಕೊಳ್ಳಿ, ನಿಮ್ಮ ಲಿಂಗದ ಜೊತೆ ತುಂಬ ಗುರುತಿಸ್ಕೊಂಡ್ರೆ ಜೀವನ ಹೇಗಿದೆಯೋ ಹಾಗೆ ನೋಡೋಕ್ಕಾಗಲ್ಲ. ಇದು ಹೀಗೆ ಅದು ಹಾಗೆ ಅಂತ ಯೋಚಿಸ್ತೀರಿ, ಯಾಕಂದರೆ ದೇಹದ ಒಂದು ನಿರ್ದಿಷ್ಟ ರೂಪಕ್ಕೆ ಸ್ತ್ರೀ ದೇಹದೊಂದಿಗೆ ಗುರುತಿಸ್ಕೊಂಡಿದ್ದೀರಿ. ಈಗ ಜೀವನನ ಹೇಗಿದೆಯೋ ಹಾಗೆ ನೋಡೋಕ್ಕಾಗಲ್ಲ. ಹೌದು, ನೀವು ಸ್ತ್ರೀನೇ, ಅದರಲ್ಲೇನೂ ಸಮಸ್ಯೆ ಇಲ್ಲ. ಆದರೆ ನೀವು ಅದರೊಂದಿಗೆ ಗುರುತಿಸ್ಕೊಳ್ಳದಿದ್ದರೆ ಎಲ್ಲ ವಿಷಯಗಳ ಎರಡೂ ಬದಿಯನ್ನು ನೋಡಬಹುದು. ಅದು ನಿಮಗೆ ಜೀವನದ ಸ್ಪಷ್ಟತೆಯನ್ನು ಕೊಡುತ್ತೆ, ಇಲ್ಲಾಂದರೆ ಕೇವಲ ಗಾಢವಾದ ಭಾವಗಳನ್ನು ಕೊಡುತ್ತೆ. ಅದನ್ನ ಮೀರೋಕ್ಕಾಗಲ್ಲ. ಹೌದು, ಗಾಢವಾದ ಭಾವಗಳನ್ನು ಕೊಟ್ಟು ಅಲ್ಲಿ ಇಲ್ಲಿ ದೂಡುತ್ತೆ, ಚೆನ್ನಾಗನ್ನಿಸುತ್ತೆ. ನೀವು ಸಿನಿಮಾಗಳಲ್ಲಿ ಇರೋದ್ರಿಂದ ಹೇಳ್ತಿದ್ದೀನಿ, ಕ್ಷಮಿಸಿ, ನಾನು ಟೀಕಿಸ್ತಿಲ್ಲ. ಇಲ್ಲ ಇಲ್ಲ, ಹೇಳಿ. ನಾನು ಟಿವಿ ಸೀರೀಸ್ಗಳನ್ನು ಹೆಚ್ಚು ನೋಡಲ್ಲ, ಆದರೆ ನ್ಯೂಸ್ ನೋಡುವಾಗ ಅಲ್ಲಿ ಇಲ್ಲಿ ಸ್ವಲ್ಪ ಕಾಣಿಸುತ್ತೆ. ಎಲ್ಲ ಕಡೆ ಹೇಗಾಗಿದೆ ಅಂದರೆ ನಮ್ಮ ನಡುವೆ ಇರೋ ಭಿನ್ನ ಮತಗಳನ್ನು ಹೇಗೆ ಸರಿಪಡಿಸಬೇಕು, ನಮ್ಮ ವಿಚಾರಗಳು ಭಿನ್ನವಾಗಿವೆ. ನೀವದನ್ನು ನೀಲಿ ಅಂದ್ರಿ, ನಾನು ಹಸಿರು ಅಂದೆ, ನೀವು ಪಟ್ಟು ಹಿಡಿತೀರ. ಇದನ್ನ ಸರಿಪಡಿಸೋದು ಹೇಗೆ? ಹೊಡೆದಾಡೋದ್ರಿಂದ, ಕುತ್ತಿಗೆ ಕುಯ್ಯೋದ್ರಿಂದ ಅನ್ನೋ ರೀತಿ ಪ್ರಚೋದಿಸ್ತಿದ್ದೀವಿ. ನಾವಿಬ್ಬರು ಒಪ್ಕೊಳ್ಳಿಲ್ಲ ಅಂದರೆ ನಿಜವಾದ ಹೀರೋ ಆದವನು ಅದನ್ನು ಸರಿಪಡಿಸೋದು ಹೊಡೆದಾಟದಿಂದ, ತಲೆ ಕಡಿಯೋದ್ರಿಂದ, ಅಥವಾ ಶೂಟ್ ಮಾಡೋದ್ರಿಂದ, ಅಥವಾ ಇನ್ನೇನೋ. ಪಾಶ್ಚಾತ್ಯ ಸಿನಿಮಾ ಆಗಲಿ, ನಮ್ಮ ಸಿನಿಮಾ ಆಗಲಿ, ಎಲ್ಲನೂ ಹೀಗೆ ತೋರಿಸ್ತಾರೆ. ಈಗ ವಿಡಿಯೋ ಗೇಮ್ಗಳು ಬಂದಿವೆ. 5 ಮಗು ಯಾರನ್ನೋ ಶೂಟ್ ಮಾಡ್ತಾ ಇದೆ, ನಾಳೆ ಒಂದು ವೇಳೆ ನನ್ನ ಕೈಯಲ್ಲಿ ಗನ್ ಸಿಕ್ಕರೆ, ಈ ಟ್ರಿಗರ್ ಒತ್ತಬೇಕಂದ್ರೆ ನಿಮ್ಮ ಜೀವದ ಬಗ್ಗೆ ನನಗೆ ಏನು ಅನ್ನಿಸೋದಿಲ್ಲ, ಯಾಕಂದರೆ 5 ಅದನ್ನ ಮಾಡ್ತಾ ಇದ್ದೀನಿ. ಮೊದಲು ಸ್ಕ್ರೀನ್ನಲ್ಲಿ ಮಾಡ್ತಿದ್ದೆ, ಈಗ 18-20 ಆದಾಗ ನಿಜವಾಗಿ ಮಾಡಬೇಕು ಅಂದ್ಕೋತೀನಿ. ಅಮೇರಿಕಾದಲ್ಲಿ ಆಗ್ತಿದೆ. ಹೌದು, ನಾವಿದನ್ನು ಗಮನಿಸಬೇಕು. ಯಾವ ರೀತಿ ಸಮಾಜನ ನಿರ್ಮಿಸೋಕ್ಕೆ ಬಯಸ್ತಿದ್ದೀವಿ. ನಾನಿದನ್ನ ಹೇಳಿದ್ದು ಯಾರಿಗೂ ಇಷ್ಟ ಆಗಲಿಲ್ಲ, ಆದರೆ ನಿಮಗೆ ಹೇಳ್ತೀನಿ, ಬಹುಶಃ ದಕ್ಷಿಣದ ಸಿನಿಮಾಗಳಲ್ಲಿ ಅಷ್ಟಿಲ್ಲ, ಆದರೆ ಹಿಂದಿ ಸಿನಿಮಾಗಳಲ್ಲಿ 70 or 80 ಒಂದಿಷ್ಟು ಜನರು ಇರ್ತಿದ್ರು, ಅವರು ರೇಪ್ ಪರಿಣಿತರು. ಹೌದು, ಕಣ್ಣಿಗೆ ಕಟ್ಟೋ ಹಾಗೆ ತುಂಬ ಹಿಂಸಾತ್ಮಕವಾಗಿ ರೇಪ್ ಸೀನ್ಗಳನ್ನು ತೋರಿಸ್ತಿದ್ರು. 3-4 ರೇಪಿಸ್ಟ್ಗಳು ಇರ್ತಿದ್ರು. ಯುವಜನರು ಆ ರೇಪ್ ಪರಿಣಿತರನ್ನು ನೋಡಿ, ಅವರು ಅದನ್ನ ಮಾಡಿದರೆ ಸಮಾಜದಲ್ಲಿ ಅದು ತುಂಬ ಕೆಟ್ಟದಾಗಿ ಕಾಣುತ್ತೆ. ಆದರೆ ನೀವು ತರಬೇತಿ ಕೊಡ್ತಿದ್ದೀರಿ ಮಹಿಳೆಯರೊಂದಿಗೆ ಹೀಗೆ ವರ್ತಿಸಬೇಕು ಅಂತ. ನೀವದನ್ನು ಬೆಳೆಸ್ತೀರೋ ಇಲ್ವೋ, ನೀವು ದಾರಿಲಿ ಹೋಗ್ತಿದ್ದಾಗ ನಾನು ಬಂದು ನಿಮ್ಮ ಕೂದಲು ಎಳೆದ್ರೆ ಅದನ್ನು ಹೀರೋಯಿಸಂ ಅಂತಾರೆ ಅಲ್ವಾ, ಮಾಡ್ತಿದ್ದಾರೋ ಇಲ್ವೋ? ಹೌದು, ನಾನು ಸೈಕಲಲ್ಲಿ ಬಂದು ನಿಮ್ಮ ಕೂದಲು ಎಳೆದ್ರೆ, ನೀವು ಬಿದ್ದಾಗ ನಾನು ನಕ್ಕು ಹಾಡು ಹೇಳಿದರೆ ಅದು ಅದ್ಭುತ ಅಂತಾರೆ. ಸಮಾಜದಲ್ಲಿರೋ ಎಲ್ಲವನ್ನ ಸರಿ ಮಾಡೋ ಜವಾಬ್ದಾರಿ ಸಿನಿಮಾದವರ ಮೇಲಿದೆ ಅಂತ ಹೇಳ್ತಿಲ್ಲ, ನಾನು ಹಾಗೆ ಹೇಳಲ್ಲ. ಇಷ್ಟಕ್ಕೂ ಅದು ಮನರಂಜನೆ, ನೀವು ಹೇಗೆ ಬೇಕಾದರೂ ಮಾಡಬಹುದು. ಆದರೆ ನಾವೇನು ಮಾಡ್ತಿದ್ದೀವಿ ಅನ್ನೋ ವಿವೇಚನೆ, ಯಾಕಂದರೆ ಇದನ್ನು ನೋಡೋ ಜನರು ಬಹಳ ಮುಗ್ಧ ಮನಸ್ಸಿನವರು, ನಿಮ್ಮನ್ನು ಸಿನಿಮಾದಲ್ಲಿ ನೋಡಿ ನಿಜ ಅನ್ಕೋತಾರೆ. ಅವರು ಅದನ್ನು ಕೇವಲ ಮನರಂಜನೆಯಾಗಿ ನೋಡಿ ಮನೆಗೆ ಹೋಗಲ್ಲ, ಅದು ಅವರ ತಲೆಯಲ್ಲಿ ತೀವ್ರ ರೂಪ ಪಡೆದು ಇದೇ ನಿಜ ಅನ್ಕೋತಾರೆ. ಆ ರೀತಿ ಜನರು ಸಿನಿಮಾ ನೋಡುವಾಗ ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಹೀಗೆ ಹೇಳಿ ಸಮಾಜದಲ್ಲಿರೋ ಎಲ್ಲಾನೂ ಸರಿಪಡಿಸೋ ಜವಾಬ್ದಾರಿನ ನಿಮ್ಮ ಮೇಲೆ ಹಾಕ್ತಿಲ್ಲ. ಅದು ಮನರಂಜನೆಗೆ, ಸ್ವಲ್ಪ ಕಲೆ, ಸ್ವಲ್ಪ ವಾಣಿಜ್ಯ, ಸ್ವಲ್ಪ ಮನರಂಜನೆ, ಅದು ಪರವಾಗಿಲ್ಲ, ನೀವು ಮಾಡಿ.
ಆದರೆ ಅದರ ಬಗ್ಗೆ ಸ್ವಲ್ಪ ಪ್ರಜ್ಞೆ ಇರಬೇಕು. ಈಗ ಅವರು ಒಂದು ಕಾನೂನು ತಂದಿದ್ದಾರೆ, ಹೀರೋ ಧೂಮಪಾನ ಮಾಡೋದನ್ನು ತೋರಿಸಬಾರದು ಅಂತ. ಹಳೆ ಸಿನಿಮಾಗಳಲ್ಲಿ ಎಲ್ಲರೂ, ಇದು ಜವಾಬ್ದಾರಿಯುತವಾದ್ದು, ಆದರೆ ನೀವು ಕ್ರಿಮಿನಲ್ಗಳನ್ನೆಲ್ಲ ತೋರಿಸ್ತೀರಾ, ಅವರು ಸ್ಮೋಕ್ ಮಾಡದೇ ಇರೋಕ್ಕೆ ಹೇಗೆ ಸಾಧ್ಯ? ಸ್ಮೋಕ್ ಮಾಡದ ಕ್ರಿಮಿನಲ್ ಕ್ರಿಮಿನಲ್ ಅಂದಮೇಲೆ ಮಾಡ್ತಾರೆ ಅಂತ ಊಹಿಸ್ಕೊಳ್ತಾರೆ. ಅಲ್ಲ, ನಾನು ಹೇಳ್ತಿರೋದು ಅವರು ಸ್ಮೋಕ್ ಮಾಡೋದು ಸ್ವಾಭಾವಿಕ, ಆದರೆ ನಾವು ತೋರಿಸಲ್ಲ. ನಮಗೆ ಆ ರೀತಿಯ ಕಾನೂನು ಬೇಕಿಲ್ಲ, ಸ್ವನಿಯಂತ್ರಣದಿಂದ ಆಗಬೇಕು. ಬೇರೆಯವರ ಮೇಲೆ ಯಾವ ರೀತಿ ಪರಿಣಾಮ ಆಗ್ತಿದೆ, ಆರೋಗ್ಯವಂತ ಸಮಾಜನ ನಿರ್ಮಿಸ್ತಿದ್ದೀವ ಅಂತ ನೋಡಬೇಕು. ನಾನು ಮತ್ತೆ ಇದನ್ನು ಹೇಳ್ತಿದ್ದೀನಿ, ಸಮಾಜನ ಸರಿಪಡಿಸೋ ಹೊಣೆಯನ್ನು ಸಿನಿಮಾ ರಂಗದ ಮೇಲೆ ಹಾಕ್ತಿಲ್ಲ. ಆದರೆ ಸ್ವಲ್ಪ ಅರಿವು ಇರಬೇಕು, ಸ್ವಲ್ಪ ವಿವೇಚನೆ ಇರಬೇಕು. ಹೌದು, ನಿಜ. ನನಗೆ ಯಾವೆಲ್ಲ ಅವಕಾಶಗಳು ಸಿಗುತ್ತವೆ ಅಂತ ಗೊತ್ತಿಲ್ಲ. ಕೊನೆ ಪಕ್ಷ ಸರಿಯಾದ ಆಯ್ಕೆ ಮಾಡೋಕೆ ನೋಡ್ತೀನಿ. ಕೊನೆ ಪಕ್ಷ ನೀವು ಸಿನಿಮಾದಲ್ಲಿ ಸತ್ತು ಹೋದ್ರಿ. ಹೌದು, ಸಿನಿಮಾದಲ್ಲಿ ಸತ್ತಿದ್ದೆ, ನಿಜ. ಬೆಳಕು ತುಂಬಾ ಪ್ರಖರವಾಗಿದ್ದರಿಂದ ಕಣ್ಣನ್ನು ಅದಕ್ಕೆ ಸರಿ ಹೊಂದಿಸ್ಕೋತೀನಿ, ಹಾಗಾಗಿ ದಟ್ಟ ರಾತ್ರಿಲೂ ಕನ್ನಡಕ ಹಾಕೊಂಡೇ ರೈಡ್ ಮಾಡ್ತಿದ್ದೀನಿ. ನಾನು ಕೇಳಬೇಕು ಅಂತಿದ್ದೆ, ರಾತ್ರಿ ಕನ್ನಡಕ ಹಾಕಿದ್ರೆ ಎಲ್ಲಾನು ತುಂಬಾ ಕಪ್ಪಾಗಿ ಕಾಣಿಸಲ್ವಾ? ನಾನು ಅದನ್ನೇ ಹೇಳ್ತಿರೋದು, ಜನಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನಾನು ಚಿಕ್ಕವನಿದ್ದಾಗ ಕಾಡಿನಲ್ಲಿ ಟಾರ್ಚ್ ಅಥವಾ ಯಾವುದೇ ಬೆಳಕಿಲ್ಲದೆ ಸುತ್ತಾಡ್ತಿದ್ದೆ. ನನಗೆ ಯಾವಾಗಲೂ ಆಶ್ಚರ್ಯ ಆಗ್ತಿತ್ತು, ಪ್ರಾಣಿಗಳಿಗೆ ಹೇಗೆ ಸಾಧ್ಯ, ನನಗೆ ಯಾಕಾಗಲ್ಲ ಅಂತ. ಸರಿ, ಹಾಗಾಗಿ ನಾನು ಎಷ್ಟೊಂದು ಗಮನ ಕೊಟ್ಟೆ ಅಂದರೆ, ನೀವು ಯಾವುದೇ ಪೂರ್ವಗ್ರಹಗಳಿಲ್ಲದೆ ಗಮನ ಕೊಟ್ಟರೆ, ಈಗ ಮನುಷ್ಯರ ಸಮಸ್ಯೆ ಏನಂದರೆ, ನಾನೊಬ್ಬ ಪುರುಷ, ಆದರೆ ಒಬ್ಬ ಮಹಿಳೆನ ನೋಡಿದಾಗ ಅವಳಿಗೆ ಸಾಕಷ್ಟು ಗಮನ ಕೊಡ್ತೀನಿ, ಆದರೆ ಬೇರೆ ಯಾರೋ ತರುಣ ಹೋದರೆ ನಿರ್ಲಕ್ಷಿಸ್ತೀನಿ. ಇದು ಗಮನಶಕ್ತಿಯ ಸ್ವರೂಪ ಅಲ್ಲ. ಗಮನಶಕ್ತಿ ಲೈಟ್ ಇದ್ದ ಹಾಗೆ, ಲೈಟ್ ಆನ್ ಆದರೆ ನೀವು ಚಿಕ್ಕವರು, ದೊಡ್ಡವರು, ಪುರುಷ, ಮಹಿಳೆ ಅಥವಾ ಇರುವೆ, ಆನೆ, ಏನೇ ಆಗಲಿ, ಅದು ಬೆಳಕು ಚೆಲ್ಲುತ್ತೆ. ನಿಮ್ಮ ಗಮನಶಕ್ತಿ ಆಗಿರಬೇಕು, ಅಲ್ಲೇನಿದೆಯೋ ಅದಕ್ಕೆ ಬೆಳಕು ಚೆಲ್ಲಬೇಕು. ಪೂರ್ವಗ್ರಹ ಪೀಡಿತವಾಗಿಸೋದಲ್ಲ, ಇದ್ರ ಮೇಲೆ ಮಾತ್ರ ಬೆಳಕು ಚೆಲ್ಲಬೇಕು, ಅದ್ರ ಮೇಲಲ್ಲ ಅಂತ. ಹಾಗೆ ಮಾಡಿದರೆ ಗುರುತಿಸ್ಕೊಳ್ಳೋ ಬಗ್ಗೆ ಹೇಳಿದ್ದು ಇದನ್ನೇ. ಒಮ್ಮೆ ಗುರುತಿಸ್ಕೊಂಡ್ರೆ ನೀವು ಬೇರೆದನ್ನು ನೋಡೋಕ್ಕೂ ಆಗಲ್ಲ, ನಿಮ್ಮ ಸುತ್ತ ಇರೋ ಸಂಗತಿಗಳನ್ನು ಕೂಡ ನೋಡೋಕ್ಕಾಗಲ್ಲ. ಯಾಕಂದ್ರೆ ಗಮನ ಕೊಡ್ತಿಲ್ಲ. ಹೌದು, ಯಾಕಂದರೆ ಅದು ಈಗಾಗಲೇ ಪೂರ್ವಗ್ರಹ ಪೀಡಿತವಾಗಿದೆ, ಯಾಕಂದರೆ ಯಾವುದಕ್ಕೂ ಗುರುತಿಸ್ಕೊಂಡಿದ್ದೀರಿ. ಹಾಗಾಗಿ ನಾನು ಕಾಡಿಗೆ ಹೋದಾಗ ಗಮನ ಹರಿಸಿ ಹರಿಸಿ ಆಶ್ಚರ್ಯಪಟ್ಟೆ, ಯಾಕೆ ನನಗೆ ಮರದ ಹಿಂದಿರೋದನ್ನು ನೋಡೋಕ್ಕಾಗಲ್ಲ, ಗೋಡೆಯ ಹಿಂದಿರೋದನ್ನ ಯಾಕೆ ನೋಡೋಕ್ಕಾಗಲ್ಲ ಅಂತ. ಆಮೇಲೆ ಅಂದ್ಕೊಂಡೆ, ದೃಷ್ಟಿನ ತಗ್ಗಿಸಿ ಮರದ ಹಿಂದಿರೋದನ್ನು ಕೇಳೋಕ್ಕಾಗುತ್ತಾ ಅಂತ. ಆದರೆ ನೋಡೋಕ್ಕಾಗಲ್ಲ, ಹಾಗಾಗಿ ಗಂಟೆಗಟ್ಟಲೆ ಸಮಯ ವಿನಿಯೋಗಿಸಿದೆ, ಅದು ಸಾಧ್ಯನಾ ಅಂತ. ಅದು ಬೇರೆ, ಆದರೆ ಹೆಚ್ಚೆಚ್ಚು ಗಮನ ಹರಿಸಿದ ಹಾಗೆ ನನ್ನ ಕಣ್ಣನ್ನು ಬೇಕಾದಾಗ ನಿರ್ದಿಷ್ಟ ಪ್ರಮಾಣದ ಶಕ್ತಿಯಿಂದ ತೀಕ್ಷ್ಣಗೊಳಿಸೋದನ್ನು ಕಲಿತೆ. ರಾತ್ರಿ ಸ್ಪಷ್ಟವಾಗಿ ನೋಡ್ತೀನಿ, ಇವತ್ತಿಗೂ ಕೂಡ ಬಹುತೇಕ ಸಮಯ ಮನೆಯಲ್ಲಿ ಲೈಟ್ ಹಾಕಲ್ಲ. ಓದಬೇಕು ಅಥವಾ ಬೇರೇನಾದರೂ ಇದ್ದ ಹೊರತು ಸುಮ್ಮನೆ ಓಡಾಡೋದಾದರೆ ಹಾಗೆ ಕತ್ತಲಲ್ಲೇ ಓಡಾಡ್ತೀನಿ, ಹೇಗಿದೆಯೋ ಹಾಗೆ. ಈಗ ನಾನು ಕನ್ನಡಕ ಹಾಕ್ಕೊಂಡೇ ರೈಡ್ ಮಾಡ್ತಿದ್ದೀನಿ. ಹೆಲ್ಮೆಟ್ಗೆ ಟಿಂಟೆಡ್ ಗ್ಲಾಸ್ ಇದೆ, ಈ ಥರನೇ, ಇಲ್ಲಾಂದರೆ ಇದನ್ನು ಹಾಕ್ಕೊಂಡೇ ರೈಡ್ ಮಾಡ್ತಿದ್ದೀನಿ. ಆದರೆ ಎದುರುಗಡೆ ವಾಹನದಿಂದ ತೀವ್ರ ಬೆಳಕು ಬಂದರೆ? ನಾವು ಸಾಗಿದ ಬಹುತೇಕ ರಸ್ತೆಗಳಲ್ಲಿ ಮಧ್ಯೆ ಮೀಡಿಯನ್ ಇದ್ದಿದ್ದರಿಂದ ಎದುರಿನ ವಾಹನಗಳ ಲೈಟ್ ಕಣ್ಣಿಗೆ ಹೊಡೆದು ಸಮಸ್ಯೆಯಾಗಲಿಲ್ಲ. ಸರಿ ಸರಿ. ಹಾಗಾಗಿ ಎರಡು ದಿನದ ನಂತರ ಇದನ್ನು ಮುಗಿಸಿದ ಮೇಲೆ ಕಣ್ಣಿನ ತೀಕ್ಷ್ಣತೆನ ತಗ್ಗಿಸಬೇಕು, ಇಲ್ಲಾಂದರೆ ಹೀಗೆ ಇದ್ದರೆ ಅದು ನನ್ನ ಕಣ್ಣುಗಳನ್ನು ಸುಟ್ಟು ಹಾಕುತ್ತೆ. ಈ ರೀತಿ ದೀರ್ಘ ಸಮಯದವರೆಗೆ ಇರೋಕ್ಕಾಗಲ್ಲ. ಸರಿ, ಸ್ವಲ್ಪ ಸಮಯದ ನಂತರ ಅದನ್ನು ತಗ್ಗಿಸಬೇಕು. ಸರಿ, ಎರಡು ದಿನದ ನಂತರ ಅದನ್ನ ತಗ್ಗಿಸಿ ಅಥವಾ ಅದಕ್ಕೇನು ಬೇಕೋ ಅದನ್ನು ಮಾಡಿ. ಆಮೇಲೆ ಗ್ಲಾಸ್ ಇಲ್ಲದೆ ನನ್ನನ್ನು ನೋಡ್ತೀರಿ? ಹೌದು, ನನಗೆ ನಿಮ್ಮ ಕಣ್ಣುಗಳನ್ನು ನೋಡಬೇಕು, ನೀವು ಇಲ್ಲಿರಬೇಕು, ನಾವೆಲ್ಲರೂ ನಿಮ್ಮ ಕಣ್ಣುಗಳನ್ನು ನೋಡಬೇಕು. ಹಾಗಾಗಿ ಅದನ್ನ ತಗ್ಗಿಸಿ. ನಿಮ್ಮನ್ನು ಈ ಪ್ರಶ್ನೆ ಕೇಳಬೇಕು, ರ್ಯಾಲಿ ಫಾರ್ ರಿವರ್ಸ್ ಮಿಸ್ಡ್ ಕಾಲ್ ಕೊಡೋ ಮೂಲಕ ಶುರುವಾಯಿತು, ನಂತರ ಅಭಿಯಾನ ಶುರುವಾಯಿತು, ನಂತರ ದಾಖಲೆಗಳಿಗೆ ಸಹಿ ಹಾಕೋದು ನಡೀತು, ನಂತರ ಅದು ಕಾರ್ಯಗತವಾಯಿತು, ರೈತರು ಸಸಿಗಳನ್ನು ನೆಟ್ಟರು, ಈಗ ಮಣ್ಣು ಉಳಿಸಿ ಅಭಿಯಾನದಲ್ಲಿ 74 ದೇಶಗಳಲ್ಲಿ, ನಂತರ ಇಲ್ಲಿನ 5-6 ರಾಜ್ಯಗಳಲ್ಲಿ MOUಗೆ ಸಹಿ ಹಾಕಾಯಿತು. ಇನ್ನು ನಂತರ ನಾವೇನು ಮಾಡಬಹುದು, ಇದರ ಮುಂದಿನ ಹೆಜ್ಜೆ ಏನು? ಈಗ ವಿಷಯ ಏನು ಅಂದರೆ, ಒಂದು ನಿರ್ದಿಷ್ಟ ಚಟುವಟಿಕೆನ ಅಗತ್ಯ ಯೋಜನೆ ಜೊತೆ ಶುರು ಮಾಡದಿದ್ದರೆ
ಭಾವಪರವಶರಾಗಿ ಏನೋ ಒಂದಿಷ್ಟು ಮಾಡ್ತೀವಿ, ಆದರೆ ಏನನ್ನು ಸಾಧಿಸೋಕ್ಕೆ ಆಗಲ್ಲ. ಸದ್ಯ ಯೋಜನೆ ಏನಂದರೆ ನಮ್ಮ ಧ್ವನಿಯನ್ನು ಎತ್ತೋದು, ಧ್ವನಿ ಏರಿಸೋದು. ಯಾಕಂದರೆ ಪ್ರಜಾತಂತ್ರಾತ್ಮಕವಾಗಿ ಆರಿಸಿ ಬಂದ ಸರ್ಕಾರ ಕೆಲಸ ಮಾಡಬೇಕಂದ್ರೆ ಜನರು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿದ್ದಾರೆ ಅನ್ನೋದು ಅವರಿಗೆ ಕಾಣಿಸಬೇಕು. ಅದು ಕುಗ್ಗಬಾರ್ದು. ಹೌದು, ಧ್ವನಿ ಕ್ಷೀಣಿಸಿದರೆ ಏನೋ ಮಾಡಿದರೂ ಈಗೆಲ್ಲ ತಣ್ಣಗಾಗಿದೆ, ಹಾಗಾಗಿ ಬೇರೆದಕ್ಕೆ ಫೋಕಸ್ ಮಾಡೋಣ ಅನ್ಕೋತಾರೆ. ಇನ್ನೇನೋ ಬರುತ್ತೆ, ಏನೋ ಆಗುತ್ತೆ, ಪ್ರತಿದಿನ ಏನೋ ಆಗ್ತಿರುತ್ತೆ. ಅವ್ರನ್ನ ದೂರಕ್ಕೂ ಆಗಲ್ಲ. ಪ್ರತಿದಿನ ಏನೋ ಸಮಸ್ಯೆ ದೇಶದಲ್ಲೇನೋ ಆಗ್ತಿರುತ್ತೆ, ಹಾಗಾಗಿ ಅವರು ಅದಕ್ಕೆ ಗಮನ ಕೊಡ್ತಿರ್ತಾರೆ. ಹಾಗಾಗಿ ಧ್ವನಿ ಏರಿರಲೇಬೇಕು. ಒಮ್ಮೆ ಪ್ರೋತ್ಸಾಹ ಆಧಾರಿತ ಕಾರ್ಯನೀತಿ ಆರಂಭವಾದ ಮೇಲೆ ನಾವು ಮೈದಾನಕ್ಕೆ ಇಳಿತೀವಿ. ರೈತರೊಂದಿಗೆ ಮಾತಾಡೋದು, ಪ್ರೋತ್ಸಾಹಕಗಳನ್ನು ಹೇಗೆ ಬಳಸ್ಕೊಳ್ಳೋದು, ಅದರ ಪ್ರಯೋಜನ ಪಡೆಯೋದು ಹೇಗೆ ಅಂತ ತಿಳಿಸ್ತೀವಿ. ಅಲ್ಲಿ ತನಕ ನಾವು ಮಣ್ಣಿನ ಬಗ್ಗೆ ಮಾತಾಡಬೇಕು. ಧ್ವನಿ ಏರಿಸಿ ಮಣ್ಣಿನ ಬಗ್ಗೆ ಮಾತಾಡೋದು ಸಾಗ್ತಾ ಇರಲಿ. ಯಾಕೆಂದರೆ ಜನರು ನಿಜಕ್ಕೂ ಇದನ್ನ ಬಯಸ್ತಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಅರ್ಥ ಆಗಬೇಕು. ನೀವೀಗ ನಿಮ್ಮ ಧ್ವನಿ ತಗ್ಗಿಸಿ ಆಮೇಲೆ ಏನಾಯಿತು ಏನಾಯಿತು ಅಂದರೆ ಏನೂ ಆಗಲ್ಲ. ಧ್ವನಿ ಏರಿರಲೇಬೇಕು. ಹೌದು, ಧ್ವನಿ ತಗ್ಗಬಾರ್ದು. ನೀವು ಅಭಿಯಾನದ ಕೊನೆ ತಲುಪಿಲ್ಲ. ಹೌದು, ಇದಿನ್ನೂ ಆರಂಭ, ದೊಡ್ಡ ಯೋಜನೆಯ ಆರಂಭ. ನೀವು ಬೆಂಗಳೂರಿಗೆ ಬರ್ತಿದ್ದೀರಿ, ನಮಗಿನ್ನೂ ತುಂಬ ಕೆಲಸ ಇದೆ ಅಂದಿದ್ರಿ ನೆನ್ನೆ. ನಾವಿನ್ನೂ ತುಂಬ ಕೆಲಸ ಮಾಡೋದಿದೆ. ಮಣ್ಣು ನಶಿಸದ ಹಾಗೆ ಏನು ಸಾಧ್ಯನೋ ಅದೆಲ್ಲನೂ ಮಾಡೋಣ, ಮಣ್ಣನ್ನು ಉಳಿಸೋಣ. ನೋಡಿ, ಜನರು ನಿಜಕ್ಕೂ ಇದನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಕೆಲವರು ಗ್ರಹಿಸ್ತಿದ್ದಾರೆ. ಜನರು ಹೆಚ್ಚು ಅಂದರೆ ಆಹಾರದ ನಿಟ್ಟಿನಲ್ಲಿ ನೋಡ್ತಿದ್ದಾರೆ. ಹೌದು, ಅದು ಕೂಡ ಮುಖ್ಯ, ತುಂಬ ಮುಖ್ಯ, ಅದನ್ನು ಪ್ರಶ್ನಿಸ್ತಿಲ್ಲ. ಅದಕ್ಕಿಂತ ಮೂಲಭೂತವಾದ ಅಂಶ ಇದೆ. ನಾನಾಗಲೇ ಹೇಳಿದ್ದ ಹಾಗೆ ನಿಮ್ಮ ದೇಹದ 50% ಭಾಗ ಸೂಕ್ಷ್ಮಜೀವಿಗಳಿಂದಾಗಿದೆ. ಮಣ್ಣಿನ ರಚನೆಯೂ ಹಾಗೇ ಇದೆ. ಅದರಲ್ಲಿರೋ ಸೂಕ್ಷ್ಮಜೀವಿಗಳು ಕ್ಷೀಣಿಸ್ತಾ ಹೋದರೆ ಪ್ರತಿ ವರ್ಷ 27,000 ಪ್ರಭೇದಗಳು ನಶಿಸಿ ಹೋಗ್ತಿವೆ. ಇದು ಹೀಗೆ ಮುಂದುವರೆದ್ರೆ, ನಶಿಸ್ತಾ ಹೋದರೆ ಜೀವ ವೈವಿಧ್ಯತೆ ಕೂಡ ಕುಸಿಯೋಕ್ಕೆ ಆರಂಭವಾಗುತ್ತೆ. ನಿಮ್ಮ ದೇಹದಲ್ಲೂ ನಾಶವಾಗುತ್ತೆ. ಪೋಷಣೆಯ ಕೊರತೆಯಿಂದ ನೀವು ಕುಗ್ಗಿ ಹೋಗೋದಲ್ಲ, ನಿಮ್ಮ ದೇಹದ ಮೂಲಭೂತ ಶಕ್ತಿ ಕುಸಿಯೋಕ್ಕೆ ಶುರು ಆಗುತ್ತೆ. ನಿಮ್ಮ ದೇಹ ಬಿದ್ದು ಹೋಗುತ್ತೆ ಅಂತಲ್ಲ, ಇದು ತುಂಬ ದುರ್ಬಲವಾಗಿ ಅನೇಕ ಸಂಗತಿಗಳಿಗೆ ಗುರಿಯಾಗುತ್ತೆ. ಈ ಕೊರೋನಾ ವೈರಸ್ ಕೂಡ, ಈಗ ದೊಡ್ಡ ವೈರಾಲಜಿಸ್ಟ್ ಅಲ್ಲದಿದ್ದರೂ ಒಬ್ಬ ಸಾಮಾನ್ಯ ವೈದ್ಯರನ್ನು ಕೇಳಿದರೂ ಅವರು ಹೇಳೋದು, ನಿಮ್ಮ ಪೋಷಣೆಯಲ್ಲಿ, ಆಹಾರದಲ್ಲಿ ವಿಟಮಿನ್ ಎ, B6, B12, C, D, ಕ್ಯಾಲ್ಸಿಯಂ, ಫೋಲಿಯೇಟ್, ಐರನ್, ಜಿಂಕ್, ಕಾಪರ್ ಇವೆಲ್ಲ ಇಲ್ಲ ಅಂತಾರೆ. ಇವೆಲ್ಲ ಇಲ್ಲದಿದ್ದರೆ ಉಸಿರಾಟದ ಸೋಂಕುಗಳಿಗೆ ಸುಲಭವಾಗಿ ತುತ್ತಾಗ್ತೀರಿ. ಮಾನವತೆ ಮೇಲೆ ಇಂತಹ ವೈರಸ್ ಇಷ್ಟು ಹಾನಿ ಮಾಡೋಕ್ಕೆ ಕಾರಣ ಅಂದರೆ ಆಹಾರದಲ್ಲಿನ ಪೋಷಣೆ ಗಣನೀಯವಾಗಿ ಕಡಿಮೆಯಾಗಿದೆ. ಎಲ್ಲ ಕಡೆ ಆಗಿದೆ, ಭಾರತದಲ್ಲೂ ಕೂಡ. ಅದು ನಗರದ ಜನರಿಗೆ ಎಷ್ಟು ತೊಂದರೆ ಕೊಡ್ತು ಮತ್ತು ಯಾವ ಮಟ್ಟಿಗೆ ಗ್ರಾಮೀಣ ಜನರ ಮೇಲೆ ಪರಿಣಾಮ ಬೀರ್ತು ಅನ್ನೋದು ತುಂಬ ಭಿನ್ನವಾಗಿದೆ. ಹೌದು, ನಿಜ. ಯಾಕಂದರೆ ಅವರು ಬದುಕ್ತಿರೋದು ಹಾಗಿದೆ, ಎಲ್ಲೋ ಏನೋ ಕೊಯ್ದು ತಿಂತಾರೆ. ಪ್ರತಿದಿನ ಬೆಳಗ್ಗೆ ನಿಮ್ಮ ಹಿತ್ತಲಲ್ಲಿರೋ ಮಾವಿನ ಎಲೆ ತಿಂದರೆ 2-3 ಎಳೆಯ ಎಲೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ತೊಳಿಬೇಡಿ, ಹಾಗೆ ತಿನ್ನಿ, ದೊಡ್ಡ ವ್ಯತ್ಯಾಸ ಉಂಟು ಮಾಡುತ್ತೆ. ಅವರು ಹೀಗೆ ಇದನ್ನೆಲ್ಲ ತಿಂತಾರೆ. ಈ ಪಾಶ್ಚಾತ್ಯರದ್ದು ಹೇಗಂದರೆ ಸೋಪಲ್ಲಿ ಕೈ ತೊಳಿ, ಸೋಪಲ್ಲಿ ಕೈ ತೊಳಿ ಅಂತ ಮಾಡಿ ಈಗ ನಿಮ್ಮನ್ನು ಆಲ್ಕೋಹಾಲ್ನಲ್ಲಿ ಮುಳುಗಿಸ್ತಿದ್ದಾರೆ. ಸ್ಯಾನಿಟೈಸರ್ನಿಂದ ಲ್ಯಾಬ್ನಲ್ಲಿರೋ ಪ್ರಾಣಿ ಥರ ಬದುಕ್ತಿದ್ದೀರಿ. ಗ್ರಾಮೀಣ ಪ್ರದೇಶದಲ್ಲಿದ್ದವರಿಗೆ ಗಂಭೀರ ಪರಿಣಾಮ ಬೀರಲಿಲ್ಲ. ತುಂಬ ವಯಸ್ಸಾದವರಿಗೆ ಆಯಿತು, ಉಳಿದವರಿಗೆ ಶೀತ ಜ್ವರದ ರೀತಿ ಬಂದು ಹೋಯಿತು. ನಗರದಲ್ಲೂ ಹೀಗೆ ಆಗ್ತಿತ್ತು. ನಮ್ಮ ಆಹಾರದಲ್ಲಿನ ಪೋಷಣೆ ಉತ್ತಮವಾಗಿದ್ದಿದ್ರೆ ಅದು ಸಾಧ್ಯವಾಗೋದು ಮಣ್ಣಿನ ಗುಣಮಟ್ಟನ ಹೆಚ್ಚಿಸುವುದರಿಂದ ಮಾತ್ರ. ಈಗ ಜನರು ಹೇಳ್ತಿದ್ದಾರೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಿದೆ, ಇನ್ನೊಂದು 3-4 ವರ್ಷಗಳಲ್ಲಿ ಇದಕ್ಕಿಂತ ಗಂಭೀರವಾದ ಇನ್ನೊಂದು ಸಾಂಕ್ರಾಮಿಕ ಉಂಟಾಗಬಹುದು ಅಂತ. ಅದು ಬರುತ್ತೋ ಇಲ್ವೋ, ಆದರೆ ನಿಮ್ಮ ದೇಹನ ಎಷ್ಟು ಸಾಧ್ಯನೋ ಅಷ್ಟು ಕಾಲದವರೆಗೆ ನಿಮ್ಮೊಂದಿಗಿರೋ ಹಾಗೆ ಇಟ್ಕೊಳ್ಳೋದು ಮುಖ್ಯ ಅಲ್ವಾ? ಏನೂ ಹಾನಿಯಾಗಲಿಲ್ಲ ಅಂತಲ್ದಿದ್ರೂ ಕಡಿಮೆ ಇದರಲ್ಲಿ ಆಗೋ ಹಾಗೆ. ಸಾವಾಗಬಾರ್ದು, ಹೀಗೆ ಏನೋ ಬಂದು ಹೋದರೆ ಸರಿ, ಆದರೆ ದುರದೃಷ್ಟವಶಾತ್ ನಾನು ನಿರ್ಲಕ್ಷ್ಯಕ್ಕೊಳಗಾದೆ.
ವೈರಸ್ ನನ್ನನ್ನು ಪೂರ್ತಿ ನಿರ್ಲಕ್ಷಿಸ್ತು. ಎರಡೂವರೆ ವರ್ಷ ಏನೂ ಆಗಲಿಲ್ಲ. ಹೌದಾ? ಇಲ್ಲ, ಅದು ಒಳ್ಳೆಯದೇ. ವೈರಸ್ ಕೂಡ ಬಹುಶಃ ನನಗೆ ಸ್ಪರ್ಧೆ ಕೊಡ್ತಿದಾರಲ್ಲ ಅನ್ಕೊಂಡಿರ್ಬೇಕು. ಅರೆ, ನನ್ನನ್ನು ವೈರಸ್ ಅಂತಿದ್ದೀರಾ? ಇಲ್ಲ, ಹಾಗಲ್ಲ. ಇವರು ನನಗಿಂತ ಬಲಾಢ್ಯರು ಅಂತದು ಅನ್ಕೊಂಡಿರ್ಬೇಕು. ವೈರಸ್ ಅಷ್ಟು ಬಲಾಢ್ಯ ಅಲ್ಲ, ಅದು ನಿರ್ಲಕ್ಷಿಸ್ತು ಅಷ್ಟೆ. ನಿಮ್ಮ ಹಾಗೆ ಆಗಬೇಕು ಸದ್ಗುರು, ನಿಮ್ಮ ಹಾಗೆ ಆಗಬೇಕು. ಧನ್ಯವಾದಗಳು. ಧನ್ಯವಾದಗಳು ಸದ್ಗುರು.